ನಮಸ್ತೆಸ್ತು ಮಹಾಮಾಯೆ, ಶ್ರೀಪೀಠೇ ಸುರಪೂಜಿತೆ, ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಗಳು. ಹಾಗೂ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು. ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ ನಾನು ನಿಮ್ಮ ದಿವ್ಯಾ ಆಲೂರ್. ವರಮಹಾಲಕ್ಷ್ಮಿ ಹಬ್ಬನ ಬಹಳ ಸಡಗರ ಸಂಭ್ರಮದಿಂದ ತಾವೆಲ್ಲರೂ ಮನೆಯಲ್ಲಿ ಆಚರಿಸ್ತಾ ಇದ್ದೀರಾ ಅಂತ ಗೊತ್ತು. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದ ಮಾಹಿತಿಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ, ಹಾಗೆ ನಾನು ಕೂಡ ಕೆಲವೊಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾವು ಅಷ್ಟಲಕ್ಷ್ಮಿಯರನ್ನು ಕೂಡ ಆರಾಧಿಸ್ತೇವೆ ಅಲ್ವೇ. ಅಷ್ಟಲಕ್ಷ್ಮಿಯರು ಅಂತ ಹೇಳಿದ್ರೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಈ ಎಲ್ಲರನ್ನ ಆರಾಧಿಸ್ತೇವೆ. ಅಷ್ಟಲಕ್ಷ್ಮಿಯರ ಆರಾಧನೆಯಿಂದ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಯಾಗತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಲಕ್ಷ್ಮಿ ಕೂಡ ನಮಗೆ ಏನು ಫಲವನ್ನು ನೀಡ್ತಾಳೆ ಅಂತ ತಿಳಿಯೋಣ. ಮೊದಲಿಗೆ ಆದಿಲಕ್ಷ್ಮಿ. ಆದಿಲಕ್ಷ್ಮಿಯು ಸದ್ಗುಣವನ್ನು ದಯಪಾಲಿಸುತ್ತಾಳೆ. ಇವಳು ವೇದವಾಸಿನಿ, ಅಷ್ಟೇ ಅಲ್ಲ ಮೋಕ್ಷ ದಾಯಿನಿ ಕೂಡ ಹೌದು. ನಮ್ಮೆಲ್ಲರಿಗೂ ಒಂದೇ ಆಸೆ ಅಲ್ವೇ, ಮೋಕ್ಷ ದೊರಕಬೇಕಪ್ಪ ಅಂತ. ಹಾಗಾಗಿ ಮೋಕ್ಷ ದೊರಕಬೇಕು ಅಂದರೆ ತಾವೆಲ್ಲರೂ ಕೂಡ ಆದಿಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು. ಬನ್ನಿ, ತಡ ಮಾಡೋದು ಬೇಡ, ಯಾಕಂದರೆ ಗುರುಜಿಯವರು ನಮ್ಮೆಲ್ಲರಿಗಾಗಿ ಬಹಳ ವಿಶೇಷವಾದ ಒಂದು ಅನುಷ್ಠಾನವನ್ನು ಹೇಳ್ಕೊಡ್ಲಿದ್ದಾರೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಎಲ್ಲ ಸುಮಂಗಲಿಯರನ್ನು ಒಂದೆಡೆ ಸೇರಿಸಿ ಗುರುಜಿಯವರು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷವಾದ ಪೂಜಾ ಕೈಂಕರ್ಯದಲ್ಲಿ ತೊಡಗಿಸ್ಕೊಂಡಿದ್ರು. ಹಾಗಾಗಿ ನಾವು ಕೂಡ ಹೋಗೋಣ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಶುಕ್ರವಾರ ಸಂಜೆ ಗೋಧೂಳಿಯ ವೇಳೆ ಬೆಳ್ಳಿ ಕಲಶದಲ್ಲಿ ಜಲವ ತುಂಬಿಸಿ ಶುದ್ಧ ಪೀಠದಲ್ಲಿ ಚಂದದಿ ಭಕ್ತಿಯಿಂದಿರಿಸಿ ಲಕ್ಷ್ಮಿ ಚಕ್ರದ ಪೀಠದ ಮುಂದೆ ರಂಗವಲ್ಲಿಯ ಬಿಡಿಸಿ ಪೀಳರಾಯನ ಇರಿಸಿ ಸಿಂಗರಿಸಿ ಪಥವನ್ನು ಇರಿಸಿ ಜೋಡಿ ದೀಪಗಳ ಭಕ್ತಿಯ ಉರಿಸಿ ಅರಿಶಿನ ಕುಂಕುಮ ಸಮವ ಸಲ್ಲಿಸಿ ಅರಿಶಿನ ಕುಂಕುಮ ಸಮವ ಸಲ್ಲಿಸಿ ಸ್ತೋತ್ರಗಳ ಪಠಿಸಿ ಸ್ತುತಿಸಿ ಲಕ್ಷ್ಮಿ ವ್ರತವನಾಚರಿಸಿ ತೊಡಿಸಿ ಗಂಧದ ಕಟ್ಟಿಯ ಬೆಳಗಿಸಿರಿ ಸಿಹಿ ನೈವೇ
ಇದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಆದಿಲಕ್ಷ್ಮಿಯ ಕುರಿತಾಗಿ ಹೇಳ್ತಾ ಇದ್ದೆ. ಈಗ ಧಾನ್ಯಲಕ್ಷ್ಮಿ. ಧಾನ್ಯಲಕ್ಷ್ಮಿ ಇವಳು ಧನಧಾನ್ಯ ಸಮೃದ್ಧಿಯನ್ನ ಮಾಡ್ತಾಳೆ, ಪಾಪವನ್ನ ತೊಳೆಯುತ್ತಾಳೆ. ಅಷ್ಟೇ ಅಲ್ಲ, ಕ್ಷೀರ ಸಮುದ್ರದಲ್ಲಿ ಉದ್ಭವಿಸಿದವಳೆ ಈ ಧಾನ್ಯಲಕ್ಷ್ಮಿ. ಬನ್ನಿ ಈಗ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸಾರಥ್ಯದಲ್ಲಿ ಜರುಗ್ತಿರುವಂತಹ ಲಕ್ಷ್ಮಿ ಅನುಷ್ಠಾನದಲ್ಲಿ ನಾವು ಕೂಡ ಮತ್ತೆ ಪಾಲ್ಗೊಳ್ಳೋಣ. ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಹರಿಃ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಉದ್ಮಾರ್ಗಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಪರ್ಗಳೇ, ಇವತ್ತು ನಡೀತಾ ಇರತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆಷಾಢ ಶುಕ್ರವಾರ, ಅದರಲ್ಲೂ ವರಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯ ಅನುಷ್ಠಾನ, ಇದೆಲ್ಲವೂ ಬಹಳ ವಿಶೇಷ. ಇವತ್ತು ಮಹಾಲಕ್ಷ್ಮಿ ನಮೋಸ್ತದೆ ಕಾರ್ಯಕ್ರಮನ ನಾವು ಬಾಣಸವಾಡಿಯಲ್ಲಿ ನಡೆಸ್ತಾ ಇದ್ದೀವಿ. ಬಾಣಸವಾಡಿಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮ, ಅದರಲ್ಲೂ ಮೊದಲು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಜೊತೆಗೆ ಗುರುವನ್ನು ಪ್ರಾರ್ಥನೆ ಮಾಡಬೇಕು. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ದಕ್ಷಿಣಾಮೂರ್ತಿಯನ್ನು ನಮಸ್ಕಾರ ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಅದಕ್ಕೂ ಮುನ್ನ ಮಹಾಗಣಪತಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಭ್ಯಶ್ಚಾರಾಯೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಗುರು ದಕ್ಷಿಣಾಮೂರ್ತಿಗೆ ಒಂದು ಆರತಿ ಮಾಡಿ ತದನಂತರ ಮಹಾಲಕ್ಷ್ಮಿ ನಮೋಸ್ತದೆಗೆ ಚಾಲನೆ ಕೊಡೋಣ. ಯಾವುದೇ ಕಾರ್ಯಕ್ರಮಗಳಾದರೂ ಪ್ರಥಮದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಸಹಿತ ಇವತ್ತಿನ ಮಹಾಲಕ್ಷ್ಮಿ ನಮೋಸ್ತದೆ ಈ ವರಮಹಾಲಕ್ಷ್ಮಿಯ ವಿಶೇಷವಾದಂತಹ ಅನುಷ್ಠಾನಕ್ಕೆ ಬಂದಿದ್ದೇವೆ. ಅನುಷ್ಠಾನಕ್ಕೆ ಬಂದಾಗ ಮೊದಲು ಮಹಾಗಣಪತಿ ಪ್ರಾರ್ಥನೆ, ಗಣಪತಿಯ ಆಶೀರ್ವಾದ. ಗಣಪತಿಯ ಆಶೀರ್ವಾದ ಆದಮೇಲೆ ಗುರುವನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಹಾಗೆ ಗುರುಗಳ ದರ್ಶನಕ್ಕೂ ಬಂದಿದ್ದೇವೆ. ಬಹಳ ವಿಶೇಷವಾಗಿದೆ, ಇನ್ನು ಸಾಕಷ್ಟು ವಿಶೇಷತೆಗಳಿದೆ, ಬನ್ನಿ ನೋಡ್ತಾ ಮುನ್ನಡೆಯೋಣ. ಋಷೀಣಾಂಚ ಗುರುಣಾಂಚರ ಸನ್ನಿಮಂ ಬೋಧ್ಯಬೋಧಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿ. ಗುರುವೇ
ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ಧೈರ್ಯ ಲಕ್ಷ್ಮಿಯ ಕುರಿತಾಗಿ. ಧೈರ್ಯ ಎಲ್ಲ ಕೆಲಸಕ್ಕೂ ಬೇಕು ಅಲ್ವಾ? ಧೈರ್ಯ ಲಕ್ಷ್ಮಿಯ ಕೃಪೆ ಇದ್ರೆ ಜಯ ಕೂಡ ಬಹಳ ಸಲೀಸಾಗಿ ಒಲಿಯತ್ತಂತೆ. ಹಾಗಾಗಿ ಇವಳನ್ನ ಜಯದ ಪ್ರತೀಕ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶೀಘ್ರ ಫಲಪ್ರದಾಯಿನಿ ಕೂಡ ಹೌದು. ಗೊತ್ತಾಯ್ತು ತಾನೇ ಯಾಕೆ ಧೈರ್ಯ ಲಕ್ಷ್ಮಿಯನ್ನ ಆರಾಧಿಸ್ಬೇಕು ಅಂತ? ಬನ್ನಿ, ಈಗ ತಡ ಮಾಡೋದು ಬೇಡ, ಮತ್ತೆ ವಾಪಸ್ ಹೋಗೋಣ. ಗುರುಜಿಯವರು ಏನು ಅನುಷ್ಠಾನವನ್ನ ತಿಳಿಸ್ತಾ ಇದ್ದಾರೆ ಅಂತ ತಿಳಿಯೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಂಭಗಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ತ್ರಂಭಕಂ ಮಜಾಮಹೇ ಸುಗಂಧಿಂ ಪುಷ್ಟವರ್ಧನಂ ವರ್ವಾರಕಭಿವಂದನಾ ಮೃತ್ಯೋನ್ ರಕ್ಷೇಮಾಮೃತಾತ್. ಓಂ ಶ್ರೀಂ ಕಾಶಿ ವಿಶ್ವೇಶ್ವರಾಯ ನಮಃ. ಓಂ ಶ್ರೀಂ ಕಾಶಿ ವಿಶ್ವೇಶ್ವರಾಯ ನಮಃ.
ಹರ ನಮ ಪಾರ್ವತೀಪದೇ ಹರ ಹರ ಮಹಾದೇವ. ವೀಕ್ಷಕರೇ, ಇವತ್ತು ಮಹಾಲಕ್ಷ್ಮಿ ನಮೋಸ್ತುತೆ ಅಂತಕ್ಕಂತಹ ಕಾರ್ಯಕ್ರಮವನ್ನು ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ನಡೆಸ್ತಾ ಇದ್ದೇವೆ. ಈ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ವಾಮಿನ ದರ್ಶನ ಮಾಡಿದ್ರೆ ಸಾಕು, ಇಷ್ಟಾರ್ಥಗಳು ಸಿದ್ಧಿಸೋ ತರಹ ಈ ಒಂದು ಕ್ಷೇತ್ರದ ಮಹಿಮೆ. ಮುಂಭಾಗದಲ್ಲಿ ನಂದಿ, ನಂದಿಯ ಮುಂಭಾಗದಲ್ಲಿ ಕಾಶಿ ವಿಶ್ವೇಶ್ವರ ಹಾಗೂ ಅಮ್ಮನವರ ದೇವಸ್ಥಾನ, ಮಹಾಗಣಪತಿ ಆಲಯ, ಇವೆಲ್ಲವೂ ಸಹಿತ ಆದಿತ್ಯಾದಿ ನವಗ್ರಹಗಳ ಸಮೇತ ಭಾಳ ವಿಶೇಷವಾಗಿದೆ. ಪಾಂಚರಾತ್ರ ಮತ್ತು ಶೈವಾಗಮದಲ್ಲಿ ಬಹಳ ವಿಶೇಷವಾದಂತಹ ರೀತಿ ಅನುಷ್ಠಾನಗಳನ್ನು ನಡೆಸುವಂತಹ ಈ ಒಂದು ಸ್ಥಳದಲ್ಲಿ ವಿಶೇಷವಾಗಿ ಶಿವ ಧ್ಯಾನ, ಶಿವಪೂಜೆ, ಶಿವನಿಗೆ ಬಿಲ್ವಾರ್ಚನೆ, ಪ್ರತಿ ದಿವಸ ರುದ್ರಾಭಿಷೇಕ ಇವೆಲ್ಲವೂ ಸಹಿತ ನಿರಂತರವಾಗಿ ನಡೀತಿದೆ. ಅದರಲ್ಲೂ ಷೋಡಶೋಪಚಾರ ಪೂಜೆಗಳು ಮತ್ತು ಈ ಆಲಯದಲ್ಲಿ ಮಾಸ ಶಿವರಾತ್ರಿ, ಪ್ರದೋಷ ಪೂಜೆ ಹಾಗೂ ಸ್ವಾಮಿಗೆ ವಿಶೇಷವಾದಂತಹ ದೀಪಾಲಂಕಾರ, ವಿಶೇಷವಾದಂತಹ ಅಲಂಕಾರಗಳಲ್ಲೂ ಸಹಿತ ಭಕ್ತರಿಗೆ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ ಸಾಕಷ್ಟು ವಿಶೇಷವಾದಂಥ ಅನುಷ್ಠಾನಗಳನ್ನು ನಿರಂತರವಾಗಿ ಮಾಡ್ತಾರೆ. ಇವತ್ತಿನ ದಿವಸ ಬೀಚನ್ ಸಂದ್ರ ಬಾಣಸವಾಡಿ ಅಂಚೆಯಲ್ಲಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೀವಿ. ಬನ್ನಿ, ತಡ ಮಾಡೋದು ಬೇಡ. ಸಾಕಷ್ಟು ಜನ ಭಕ್ತ ಶಿರೋಮಣಿಗಳು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ದೂರಾಭಾರದಿಂದ ಬಂದಿದ್ದಾರೆ. ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಮೂಲೆಗಳಿಂದ, ನಾನಾ ಮೂಲೆಗಳಿಂದ ಬಂದಿರತಕ್ಕಂತಹ ಭಕ್ತ ಶಿರೋಮಣಿಗಳಿದ್ದಾರೆ. ಅವರೆಲ್ಲರ ಜೊತೆ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮನ ವಿಶೇಷವಾಗಿ ವಿಜೃಂಭಣೆಯಾಗಿ ಆಚರಿಸೋಣ. ಬನ್ನಿ. ದಯವಿಟ್ಟು ಭಕ್ತರೆಲ್ಲ ಅಲ್ಲೇ ಕೂತ್ಕೊಳ್ಳಿ, ನೀವಿರೋ ಸ್ಥಳಕ್ಕೆ ನಾನು ಬರ್ತೇನೆ. ನಾನು ಬಂದಿರತಕ್ಕಂಥದ್ದು ನನ್ನ ಅಕ್ಕ ತಂಗಿಯರ ಜೊತೆಯಲ್ಲಿ. ಇಷ್ಟು ಜನ ನನ್ನ ಅಕ್ಕ ತಂಗಿಯರ ಮಧ್ಯದಲ್ಲಿ ನನಗೆ ಯಾವ ತೊಂದರೆ ಇದೆ? ಲಕ್ಷಣವಾಗಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡೋಣ. ಕಮಲ ಪುಷ್ಪಗಳನ್ನು ಸಾಕಷ್ಟು ಜನ ತಂದಿದ್ದೀರಿ, ನಾನು ಪೂಜಾ ಕ್ರಮ ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವಿರತಕ್ಕಂಥ ಸ್ಥಳಕ್ಕೆ ನಾನು ಬರ್ತೇನೆ. ನೀವೆಲ್ಲ ಕೂತ ಜಾಗದಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಬರ್ತೇನೆ. ಫಸ್ಟು ನಿಮ್ಮನ್ನೆಲ್ಲ ಮಾತಾಡಿಸಿದ ಮೇಲೆ ಪೂಜೆ. ಫಸ್ಟು ನಿಮ್ಮೊಳಗಿರೋ ದೇವರನ್ನು ನಾನು ನೋಡಬೇಕು. ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳ್ತಾ ಇರತಕ್ಕಂತಹ ದೇವತೆಯನ್ನು ನಾನು ನೋಡಿ ನಂತರ ನಾನು ವೇದಿಕೆ ಮೇಲೆ ಹೋಗ್ತೇನೆ. ನೀವಿರೋ ಸ್ಥಳಕ್ಕೆ ನಾನು ಬರ್ತೇನೆ. ಎಲ್ಲ ನೆಮ್ಮದಿಯಾಗಿ ಕೂತ್ಕೊಳ್ಳಿ.
ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಗಜಲಕ್ಷ್ಮಿ, ಗಜಲಕ್ಷ್ಮಿ ಇವಳು ಸದ್ಗತಿಯನ್ನ ದಯಪಾಲಿಸುವವಳು, ದುರ್ಗತಿಯನ್ನ ನಾಶ ಮಾಡುವವಳು. ಅಷ್ಟೇ ಅಲ್ಲ, ಹರಿಹರ ಬ್ರಹ್ಮಾದಿಯಾಗಿ ಎಲ್ಲರಿಂದಲೂ ಪೂಜಿಸಲ್ಪಡುವವಳು. ಬಹಳ ಶ್ರೇಷ್ಠವಾದ ದೇವಿ ಇವಳು. ಹಾಗಾಗಿ ಈಗ ತಿಳಿತು ತಾನೆ ಯಾಕೆ ಗಜಲಕ್ಷ್ಮಿಯನ್ನ ಆರಾಧಿಸ್ಬೇಕು ಅಂತ. ಬನ್ನಿ, ಮತ್ತಷ್ಟು ಮಾಹಿತಿಯನ್ನ ಗುರುಜಿಯವರು ಈಗ ನೀಡ್ತಾ ಇದ್ದಾರೆ. ಆ ಒಂದು ನೋಟವನ್ನ ನೋಡಿ ಬರೋಣ. ನಾಳೆ ಬೆಳಗಾದ್ರೆ ನಾಳೆ ಬೆಳಗಿನ ಸೂರ್ಯನ ಕಿರಣ ಹೇಗಿರಬೇಕು ನಿಮಗೆ? ಪ್ರತಿಯೊಬ್ಬರ ಮುಖದಲ್ಲೂ ಮಂದಹಾಸ ಇರಬೇಕು. ಮನುಷ್ಯರಿಗೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಮನೆಯಲ್ಲಿ ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಸಂಸ್ಕಾರದತ್ತ ಇರಬೇಕು. ದೊಡ್ಡವರು, ಚಿಕ್ಕವರು, ತಾಯಿ, ತಂದೆ, ಗುರು, ಹಿರಿಯರು, ಇದರ ಬಗ್ಗೆ ಗಮನ ಕೊಡಬೇಕು. ನಾವು ಏನೇ ಓದಿದ್ರು ಸಹಿತ, ಏನೇ ವಿದ್ಯಾವಂತರಾದರೂ ಸಹಿತ, ಎಷ್ಟೇ ಪ್ರಮಾಣದಲ್ಲಿ ನಾವು ಬೆಳೆದು ನಿಂತರೂ ಸಹಿತ, ನಾವು ನಮ್ಮ ಅಪ್ಪ ಅಮ್ಮನಿಗೆ ಮಕ್ಕಳೇ ಅಲ್ವಾ? ಬಿ ಎ ಆಗ್ಬೋದು, ಗ್ರಾಜ್ಯುಯೇಟ್ ಆಗ್ಬೋದು, ಡಿಗ್ರಿ ಆಗ್ಬೋದು, ಐ ಎ ಎಸ್, ಐ ಪಿ ಎಸ್ ಆಗ್ಬೋದು. ನಿಮ್ಮ ಅಪ್ಪ ಅಮ್ಮನಿಗೆ ಏನಾಗ್ತೀರಿ? ಅಪ್ಪ ಅಮ್ಮನಿಗೆ ಅಧಿಕಾರ ಆಗ್ಲಿಕ್ಕಾಗತ್ತಾ? ಅಪ್ಪ ಅಮ್ಮನಿಗೆ ಅಧಿಕಾರಿ ಅಲ್ಲ. ಅಪ್ಪ ಪಟಾಪಟಿ ಚಡ್ಡಿ ಹಾಕ್ಕೊಂಡಿದ್ರು, ಅಮ್ಮ ಯಾವುದೋ ಕಿತ್ತೋಗಿರ್ತಕ್ಕಂಥ ಹರಿದೋಗಿರ್ತಕ್ಕಂತಹ ಕಾಟನ್ ಸ್ಯಾರಿ ಉಟ್ಕೊಂಡಿದ್ರು. ಅವ್ರ ಕಾಲಿಗೆ ನಮಸ್ಕಾರ ಮಾಡಲೇಬೇಕು, ಅವ್ರ ಆಶೀರ್ವಾದ ತಗೊಳ್ಳೇಬೇಕು, ಅದೇ ಧರ್ಮ. ಅಮ್ಮನ ಬಟ್ಟೆ ಸರಿ ಇಲ್ಲ ಅಂತ ಹೇಳಿ ಅಮ್ಮನ ಕೆಲಸದೋಳು ಅಂತ ಪರಿಚಯಿಸುವಂಥದ್ದು, ಅಪ್ಪ ಹಿಂದಿನ ಸಂಪ್ರದಾಯ ಬಿಡೋದಿಲ್ಲ ಅಂತ ಪಟಾಪಟಿ ನಿಕ್ಕರ್ ಹಾಕೊಂಡಿದ್ದಾರೆ ಅಂತ ಹೇಳಿ ಅವ್ರು ನಮ್ಮ ಅಪ್ಪ ಅಲ್ಲ, ನಮ್ಮನೆ ಕೆಲಸ ಮಾಡ್ತಕ್ಕಂಥ ವಾಚ್ಮ್ಯಾನ್ ಅಂತ ಹೇಳ್ಕೊಳ್ಳುವಂಥದ್ದು, ಇಂಥ ನೀಚ ಸಂಪ್ರದಾಯ ಯಾರ ಕುಟುಂಬದಲ್ಲಿ ಯಾವೊಬ್ಬ ಮಕ್ಕಳು ಮಾಡಿದ್ರೆ ನಾಳೆ ಮುಂದೆ ಹುಟ್ಟತಕ್ಕಂಥ ಅವ್ರ ಮಕ್ಕಳು ಏನು ಮಾಡ್ತಾರೆ ಗೊತ್ತ? ನಮ್ಮಪ್ಪನ ಬರಬಾರದು ರೋಗ ಬಂದಿದೆ, ಮನೆಯಲ್ಲಿಲ್ಲ, ಎತ್ಕೊಂಡು ಹಾಸ್ಪಿಟ್ಲಿಗೆ ಹಾಕಿದ್ದೀವಿ ಅಥವಾ ಆಶ್ರಮಕ್ಕೆ ಸೇರಿಸಿದ್ದೀವಿ ಅಂತ ಆ ಮಕ್ಕಳು ಹೇಳ್ತಾರೆ. ಇದಕ್ಕ ನಾನೀಗ ಆಡ್ತಕ್ಕಂತಹ ಮಾತು ನಿಮಗೆ ಭಾಳ ಖಾರವಾಗಿರಬಹುದು, ಆದರೆ ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿ, ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಇವತ್ತಿನ ನಮ್ಮ ತಪ್ಪನ್ನು ನಾವು ತಿದ್ದುಕೊಂಡಿದ್ದೆ ಆದರೆ ನಮ್ಮ ಜೀವನದಲ್ಲಿ ಅಷ್ಟೇ ಯಶಸ್ಸಿದೆ. ಸ್ವಾಮಿ ವಿವೇಕಾನಂದರ ಆಶ್ರಮದಿಂದ ಗುರುಗಳು ಬಂದಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ಮನುಷ್ಯನ ಕೈಲಿ ಆಗದಿದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ನೀನು ಕೂತು ಅರ್ಚನೆ, ಸಂಕಲ್ಪ, ಪೂಜೆ, ಪುನಸ್ಕಾರ, ಹೂವ, ದೀಪ, ದೀಪ, ಧೂಪ ಎಲ್ಲವೂ ನಡೆದ್ರು, ನೀನು ಕೇಳಿದ ತಕ್ಷಣ ಭಗವಂತ ಬರ್ತಾನ? ನೀನು ಕರ್ತವ್ಯನಿಷ್ಠನಾಗಿದ್ದು ಅರ್ಥಗರ್ಭಿತವಾದಂತಹ ಜೀವನವನ್ನು ನೀನು ನಡೆಸಿದ್ರೆ ಆಗ ನಿನ್ನ ಜೊತೆಯಲ್ಲೇ ಇರ್ತಾನೆ ಭಗವಂತ ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಅಲ್ವಾ? ಅದನ್ನು ನಾವು ಫಾಲೋಅಪ್ ಮಾಡಬೇಕು, ಅದನ್ನು ನಾವು ಮುಂದುವರೆಸಿದ್ರೆ ಖಂಡಿತ ಜೀವನ ಉದ್ಧಾರ ಆಗುತ್ತೆ. ಹೂ ಅಕ್ಷತೆ ಕಾಳು ಕೈಲಿಟ್ಕೊಂಡಿದ್ದೀರಿ, ಮಹಾಲಕ್ಷ್ಮಿನ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದೀರಿ, ಗುರುಗಳನ್ನು ಪ್ರಾರ್ಥನೆ ಮಾಡಿದ್ದೀರಿ, ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡಿದ್ದೀರಿ, ಹಾಗೆ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು. ಯಾಕೆಂದರೆ ಇಲ್ಲಿ ನಾನು ಒಂದೇ ಗುರುಗಳನ್ನು ಹೇಳಿದ್ರೆ ಸ್ವಾಮಿ ನಮ್ದು ಅವರಲ್ಲ ಗುರುಗಳು, ಅದಕ್ಕೆ ನಾನು ಶಂಕರಾಚಾರ್ಯನ ಹೇಳ್ತೀನಿ. ನೀವು ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಹೇಳಿ, ತಪ್ಪಿಲ್ಲ. ಅವರವರ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಪ್ರಾರ್ಥನೆ ಮಾಡ್ತೀರಾ, ಅವ್ರನ್ನ ಪ್ರಾರ್ಥನೆ ಮಾಡಿ. ರಾಮಾನುಜಾಚಾರ್ಯ ಮಾಡ್ತೀರಾ, ಅವ್ರನ್ನ ಪ್ರಾರ್ಥನೆ ಮಾಡಿ. ಮಧ್ವಾಚಾರ್ಯ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತೀರಾ, ಅವ್ರನ್ನ ಪ್ರಾರ್ಥನೆ ಮಾಡಿ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿನಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಹಾಗೆ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಾವು ಮಾಡ್ತಾ ಇರ್ತಕ್ಕಂತಹ ಈ ಒಂದು ವರಮಹಾಲಕ್ಷ್ಮಿ ಅನುಷ್ಠಾನ, ಮಹಾಲಕ್ಷ್ಮಿ ನಮೋಸ್ತುತೆ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಅನುಷ್ಠಾನವನ್ನು ಶ್ರದ್ಧೆಯಿಂದ ನಾವು ಮಾಡ್ತಾ ಇದ್ದೀವಿ. ಆ ತಾಯಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದಕ್ಕೂ ಮುನ್ನ ಗುರುಗಳ ಮಾರ್ಗದರ್ಶನ ಕೇಳ್ತಿದ್ದೀವಿ. ಕಾರಣ ನಿಮಗೂ ದೇವಿಗೂ ಮಧ್ಯದಲ್ಲಿ ಗುರುಗಳು ಕೈ ಹಿಡಿದು ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ಬೇಕು. ಮಧ್ಯದಲ್ಲಿ ಒಂದು ಶಕ್ತಿ ಬೇಕು. ಗುರು ಹಿಂದಿರಬೇಕು, ಗುರಿ ಮುಂದಿರಬೇಕು. ಗುರು ಹಿಂದೆ, ಗುರಿ ಮುಂದೆ. ನಿಮ್ಮ ಗುರಿ ಏನಿವತ್ತು? ಲಕ್ಷ್ಮೀ ಪೂಜೆಯನ್ನು ಶ್ರದ್ಧೆಯಿಂದ ನಾನು ಪೂಜೆ ಮಾಡ್ತೀನಿ ಅಂತ ಮನೆಯಿಂದ ಬಂದಿದ್ದೀರಿ. ಆ ಪೂಜಾ ಫಲ ಮಾಡಿಕೊಂಡು ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ಪತಿದೇವರ ಹಣೆ ಕುಂಕುಮ ಇಡಬೇಕು, ಮನೆಯಲ್ಲಿ ಮಕ್ಕಳ ಹಣೆ ಕುಂಕುಮ ಇಡಬೇಕು. ಇವತ್ತು ನೀವು ಮಾಡಿರ್ತಕ್ಕಂಥ ಅರ್ಚನೆ ಕುಂಕುಮ 48 ದಿನಗಳ ಕಾಲ ಪ್ರತಿ ದಿವಸ ಬೆಳಗ್ಗೆ ಎದ್ರೆ ಪುಡಿ ಕುಂಕುಮ ಹಣೆಯಲ್ಲಿರಬೇಕು. ನೀವು ಅಲಂಕಾರಕ್ಕಾಗಿ ಏನು ಸ್ಟಿಕ್ಕರ್ ಇಡ್ತೀರಿ, ನಾನು ಅದು ನಿಮ್ಮ ಅಡ್ಡಿ ಬರೋದಿಲ್ಲ. ಹೆಣ್ಣು ಮಕ್ಕಳಿರೋದೇ ಅಲಂಕಾರ ಮಾಡ್ಕೊಳ್ಳಿಕ್ಕೆ, ಆದರೆ ಅಲಂಕಾರದ ಜೊತೆಗೆ ಸ್ವಲ್ಪ ಪುಡಿ ಕುಂಕುಮ ಇಡಬೇಕು, ಅದು ಶಾಸ್ತ್ರ ನಿಯಮ.
ಆ ಪುಡಿ ಕುಂಕುಮ ಪ್ರತಿಯೊಬ್ಬರ ಹಣೆಯಲ್ಲೂ ರಾರಾಜಿಸಬೇಕು. ಹಣೆಯಲ್ಲಿ ಕುಂಕುಮ ಇರಬೇಕು, ಕಿವಿಯಲ್ಲಿ ಓಲೆ ಇರಬೇಕು, ಕೈಯಲ್ಲಿ ಬಳೆ ಇರಬೇಕು, ತಲೆಯಲ್ಲಿ ಹೂ ಮುಡಿಬೇಕು. ಎಷ್ಟು ಲಕ್ಷಣ! ನಿಮಗೆ ಆ ಭಾಗ್ಯ ಇದೆ, ನಮಗೆ ಆ ಭಾಗ್ಯ ಇಲ್ಲ. ನಾನು ಕೈ ಬಳೆ ಹಾಕಿದ್ರೆ ಸುಮ್ಮನೆ ಬಿಡ್ತಾರಾ? ತಲೆ ಹೂ ಮುಡಿದ್ರೆ ಸುಮ್ಮನೆ ಬಿಡ್ತಾರಾ? ನಿಮಗೆ ಆ ಭಾಗ್ಯ ಇದೆ, ಇರೋದನ್ನು ಕಳ್ಕೊಳ್ಬಾರ್ದು ಅಲ್ವಾ? ಪ್ರತಿಯೊಬ್ಬ ಹೆಣ್ಣುಮಕ್ಕಳು, ಪ್ರತಿಯೊಬ್ಬ ತಾಯಂದರು ನಿಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಡಿ. ಯಾಕೆಂದರೆ ಅದು ನಮಗೆ ಸಿಕ್ಕಿರ್ತಕ್ಕಂಥ ಆ ಜನ್ಮ ಸಿದ್ಧ ಹಕ್ಕು, ಅದು ಹೆಣ್ಣು ಮಕ್ಕಳ ಹಕ್ಕು. ಇವತ್ತಿನ ದಿವಸ ಹೆಣ್ಣು ದೇವಿ ಅನ್ನ ಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ದೀವಿ ನೋಡಿ ಆ ತಾಯಿಗೆ. ಇದು ವಿಗ್ರಹವಾದರೂ ಈ ಮುಂಗುರುಳಿರಬೇಕು. ಹೆಣ್ಣಿಗೆ ಮುಂಗುರುಳು ಎಷ್ಟು ವಿಶೇಷ! ಅಮ್ಮನವ್ರ ವಿಗ್ರಹ ಇದು. ಈ ತಾಯಿ ಮಾತಾಡಿಲ್ಲ, ಆ ತಾಯಿ ಮಾತಾಡಿಸ್ತಾ ಇದ್ದಾಳೆ. ಮಾತಾಡ್ದಿರತಕ್ಕಂಥ ವಿಗ್ರಹಕ್ಕೂ ಸಹಿತ ಮೂಗುತಿ ಇದೆ. ಇಲ್ಲಿ ಇವತ್ತಿನ ದಿವಸ ಹೆಣ್ಣುಮಕ್ಳು ಯಾರನ್ನ ಮೂಗ್ತಿ ಮೂಗಿಸ್ಕೊಳ್ತೀರಾ? ಭಯ, ನೋವು, ಜೊತೆಗೆ ಅಲಂಕಾರ. ಇನ್ನು ಕಿವಿಗೆ ಓಲೆ, ನೆಕ್ಲೆಸ್ ಆಗಲಿ, ಚೈನ್ ಆಗಲಿ, ಅಪ್ಪ ಅಮ್ಮ ಬೇಕಾಗಿ ಕಷ್ಟವೋ ಸುಖವೋ ಸಾಲ ಸೋಲ ಮಾಡಿ ಮಗಳಿಗೆ ಒಂದು ಚೈನ್ ತೆಕ್ಕೊಡ್ತಾರೆ, ಹಾಕ್ಕೊಳ್ಳಲ್ಲ. ಬರೀ ಕುತ್ತಿಗೆಯಲ್ಲಿ ಇಷ್ಟಪ್ಪದ್ದು ಯಾವುದೋ ಉಂಡೆಗಳದ್ದು ಏನೇನೋ ಸರಗಳು ಹಾಕ್ಕೊತಾರೆ ಅಲ್ವಾ? ಚಿಕ್ಕ ಚಿಕ್ಕ ಮಕ್ಕಳು ಬೇಜಾರು ಮಾಡ್ಕೋಬಾರ್ದು, ಆಚೆ ಬನ್ನಿ ಗುರುಗಳೇ ನೋಡ್ಕೊಳ್ತೀವಿ ಅಂತ ಹೇಳಿಬಿಡಿ. ನೋಡಿ ಹೀಗೆ ನಗಬೇಕು, ನಗರಿ ಆರೋಗ್ಯ. ಲಕ್ಷ್ಮೀ ಏನು ಹೇಳಿದ್ದಾಳೆ ಪೂಜೆನ, ಮೌನವಾಗಿ ಕೂತ್ಕೊಂಡು 24 ಗಂಟೆ ಓಂ ನಮಃ ಶಿವಾಯ ಅಂದ್ರೆ ಅಲ್ಲ, ನಗುಮುಖದಿಂದ ನಿಮ್ಮ 24 ಗಂಟೆಯಲ್ಲೂ ನಗನಗ್ತಾ ಇರಬೇಕು. ಆ ನಗುವೆಲ್ಲಿದೆ ಎಲ್ಲ ಪೂಜೆ ಪುನಸ್ಕಾರ ಗಣಪತಿ ಅನುಷ್ಠಾನ? ಈಗ ನಿಮ್ಮ ಕೈಲಿರ್ತಕ್ಕಂಥ ಹೂವು ಅರ್ಥ ಕಾರಣ ದೇವಿಯ ಪಾದದ ಮೇಲೆ ಅಂದರೆ ನಿಮ್ಮ ಮುಂಭಾಗ ಒಂದು ತಾವರೆ ಹೂವು ನಾನು ಹೇಳಿದ್ದೆ. ಎಷ್ಟು ಜನ ತಂದಿದ್ದೀರಿ? ಎಲ್ಲರೂ ತಂದಿರ್ತೀರಿ. ತರದಿರ ಇರ್ತಕ್ಕಂಥ ಅವರು ಒಂದು ಅರಿಶಿಣದ ಗೌರಿ ಅಂತ ಹೇಳಿದ್ದೆ, ಅದನ್ನು ಎಷ್ಟು ಜನ ಮಾಡ್ಕೊಂಡಿದ್ದೀರಿ? ಅಥವಾ ನಿಮ್ಮ ಮುಂಭಾಗದಲ್ಲಿರ್ತಕ್ಕಂಥ ತಟ್ಟೆ ದೀಪಗಳು, ಅಥವಾ ಅದು ಇಲ್ಲ ಅಂದ ಪಕ್ಷದಲ್ಲಿ ಯಾರು ಪಕ್ಕದಲ್ಲಿ ಒಂದು ಗೌರಿನೋ ಗಣಪತಿನೋ ಅಥವಾ ಒಂದು ಲಕ್ಷ್ಮೀ ವಿಗ್ರಹನೋ ಅಥವಾ ಒಂದು ಬುಕ್ಕು ವಿಳೆದೆಲೆ ಅಡಿಕೆ ಇದಿಷ್ಟರಲ್ಲಿ ಯಾವುದಾದ್ರೂ ಸರಿಯೇ, ನಿಮ್ಮ ಬಳಿ ಇದ್ದಾಗ ಅದರ ಮೇಲೆ ಹೂವು ಅಕ್ಷತೆ ಕಾರಣ ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಅದರ ಮೇಲೆ ಹಾಕಿ. ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಭಕ್ತೈ ಚ ಧೀಮಹೇ ತನ್ನೋ ಲಕ್ಷ್ಮೀ ಮಹಾಗಣಾಧಿಪತಿಯೇ ನಮಃ. ಗಣಪತಿ ಪೂಜೆನ ಶ್ರದ್ಧೆಯಿಂದ ಮಾಡೋಣ, ಚುಟುಕಾಗಿ ಸಂಪ್ತವಾಗಿ ಷೋಡಶೋಪಚಾರ ಪೂಜೆದೊಂದಿಗೆ. ಓಂ ಮಹಾಗಣಾಧಿಪತಿಯೇ ನಮಃ. ಲಂಬೋದರಶ್ಚ ವಿಕಟೋ ವಿಘ್ನ ರಾಜೋ ಗಣಾಧಿಪಃ ಆ ವೇದ ಮಂತ್ರದಲ್ಲಿ ಕೇಳಿಸ್ಕೊಳ್ತಿದ್ರೆ ಹೇಗಿರ್ಬೇಕು? ಆ ಪೂಜೆ ಮಾಡ್ತಾ ಇದ್ರೆ ಪೂಜೆಯ ಕ್ಷಣಗಳು ಒಂದೊಂದು ನಿಮಿಷನೂ ನಿಮಗೆ ಬೇರೆ ಯಾವುದು ಜ್ಞಾನ ಬರಬಾರ್ದು, ಇಲ್ಲೇ ಇರಬೇಕು ನೀವು. ಗಣಪತಿ ಪ್ರಾರ್ಥನೆ ಅರ್ಚನೆ, ಗಣಪತಿ ಪ್ರಾರ್ಥನೆ ಆದ ನಂತರ ನಿಮ್ಮ ಮುಂದೆ ಪಂಚಪಾತ್ರೆ ಉತ್ತರಣ. ಇನ್ನೂ ಇಲ್ಲೇ ಹೇಳಿ ನಾನು ಮೂದ್ಕಟ್ಟಿ ಹಣ್ಸಿ ಜಾಗ ಹಿಡ್ದಿರಿದ್ರೆ ಏನು ಮಾಡ್ತೀರಿ? ಪಕ್ಕದಲ್ಲಿರೋರು ಕಿವಿಗಿಡ್ತೀರಾ? ಎಲ್ಲೂ ಸ್ಥಳ ಇಲ್ವಲ್ಲ ಚುಚ್ಚೋದಕ್ಕೆ. ಮೂದ್ಕಟ್ಟಿ ಗಂಟಿಸ್ಬೇಡಿ, ಹಾಗೆ ಇಟ್ಕೊಳ್ಳಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೌರ್ಯ ಸಮಪ್ರಭ ನಿರ್ವಿಘ್ನ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಜತಪದಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನಾವಶಾಂತಯೇ ಅವೇಶ್ಚಿತಾಸಿತ್ಯರ್ಥಂ ಬೋಧಿತೋ ಸ್ಥಿರೇರ್ಪೇ ಸರ್ವ ವಿಘ್ನಸ್ಥಿತೇ ಸ್ಮೈ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಧ್ಯಾಯಾಮಿ ಸಮರ್ಪಯಾಮಿ ಆವಾಹಯಾಮಿ ನವರತ್ನ ಖಚಿತ ಸಿಂಹಾಸನಂ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನಂ ಆಚಮನಂ ಸಮರ್ಪಯಾಮಿ ಸ್ನಾಪಯಾಮಿ ಓಂ ಅಷ್ಟಮಯಾಭುವಸ್ತನವೋಚೇತದಾತನ ಮಹೇರಣಾಯ ಚಕ್ಷಸೇ ಯೋಶಿವತಮಸ್ತಸ್ಯ ಭಾಜಯತೇ ನಃ ಉಷತೇರಿವ ಮಾತರಃ ಇದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಸಂತಾನ ಲಕ್ಷ್ಮಿ ಹೆಸರೇ ಸೂಚಿಸೋ ಹಾಗೆ ಸಂತಿಲ್ಲ ಅಂತ ಬಹಳ ಬಳಲಿರೋರ್ಗೆ ಸಂತಾನವನ್ನ ನೀಡ್ತಾಳೆ ಸಂತಾನ ಲಕ್ಷ್ಮಿ. ಅಷ್ಟೇ ಅಲ್ಲ, ಲೋಕಹಿತನ
ಕೂಡ ಕರ್ಣಿಸ್ತಾಳೆ. ಸ್ವರ ಶಬ್ದ ಭೂಷಿಣಿ ಎಂದೇ ಖ್ಯಾತನಾಮಳು ಸಂತಾನ ಲಕ್ಷ್ಮಿ. ಬನ್ನಿ ತಡ ಮಾಡ, ಮತ್ತೆ ವಾಪಸ್ ಹೋಗೋಣ. ಬಹಳ ವೈಭವೋಪೇತವಾಗಿ ಜರುಗ್ತಿರುವಂತಹ ಲಕ್ಷ್ಮಿ ಅನುಷ್ಠಾನ ನಡೀತಿರುವಂತಹ ಸ್ಥಳಕ್ಕೆ ಪಂಚಪಾತ್ರೆ ಉದ್ಧರಣೆ ತಂದಿರುವಂತವರು ಮುಂದೆ ಇಟ್ಕೊಳ್ಳಿ, ಇಲ್ಲ ಅಂದವರು ಬರೀ ಹೂ ಮಾತ್ರ ಕೈಲಿ ಇಟ್ಕೊಳ್ಳಿ. ಗಣಪತಿಗೆ ಅಭಿಷೇಕ ಆಗ್ತಾ ಇದೆ. ಓಂ ಮಹಾಗಣಪತಿಗೆ ಅಭಿಷೇಕ ಆಯ್ತು ಅಂದ್ರೆ ಪ್ರೋಕ್ಷಣೆ ಆಯ್ತು. ಇನ್ನ ಗಂಧ, ಒಂದು ಹೂವನ್ನ ಅರಿಶಿನದಲ್ಲಿ ಅದ್ಕೊಳ್ಳಿ. ಅರಿಶಿನದಲ್ಲಿ ಒಂದು ಹೂವನ್ನ ಅದ್ಕೊಂಡು ಗಣಪತಿಯ ಪಾದದ ಮೇಲೆ ಇಡಿ. ನಿಮ್ಮ ಮುಂದೆ ಗಣಪತಿ ಇದ್ದಾನೆ, ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಗಣಪತಿ ಅಲ್ಲ, ಇಲ್ಲಿರೋ ನಿಮ್ಮ ಮುಂದೆನೇ ಗಣಪತಿ ಇದ್ದಾನೆ. ಒಂದು ಬಟ್ಲಾಡಿಕೆ ಇಟ್ಕೊಳ್ಳಿ, ಅಥವಾ ಅರಿಶಿನ ಇಟ್ಕೊಳ್ಳಿ, ಅಥವಾ ವಿಳೆದೆಲೆ ಅಡಿಕೆ ಇಟ್ಕೊಳ್ಳಿ, ಅದಕ್ಕೆ ಗಣಪತಿ ಪೂಜೆ ಮಾಡಿ. ಅಥವಾ ನಿಮ್ಮ ಮುಂದಿರ್ತಕ್ಕಂಥ ದೀಪ, ಅದಕ್ಕೆ ಪೂಜೆ ಮಾಡಿ. ಚಿತ್ರಂ ಚಿತಯಂತಮಸ್ಮೈ ಚಿತ್ರ ಕ್ಷತ್ರ ಚಿತ್ರ ದಂಬ ಯೋಧ ಚಂದ್ರಂ ರಹಿಂ ಪುರವೇರಂ ಬೃಹಂತಂ ಚಂದ್ರ ಚಂದ್ರ ಪ್ರಕ್ಷಣ ತೇಜವಸ್ವ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಹರಿದ್ರಾಚೂರ್ಣ ಅರಿಶಿನ ಮತ್ತು ಕುಂಕುಮ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ. ಕುಂಕುಮ ಒಂದು ಹೂನಲ್ಲಿ ಅದ್ಕೊಂಡು ಅದನ್ನ ದೇವಿ ಮೇಲೆ ಅಥವಾ ವಿಗ್ರಹದ ಮೇಲೆ ಇಡ್ತಕ್ಕಂಥದ್ದು. ಅದಾದ ನಂತರ ಸ್ವಾಮಿಗೆ ಅಕ್ಷತೆ ಕಾಳಾಗ್ಲಿ ಅಥವಾ ಬಿಡಿ ಹೂ ಆಗ್ಲಿ, ಅಕ್ಷತೆ ಇದ್ರೆ ಅಕ್ಷತೆ ಅಥವಾ ಬಿಡಿ ಹೂ ಇದ್ರೆ ಬಿಡಿ ಹೂ, ಅದರಿಂದ ಪೂಜೆ ಮಾಡ್ತಕ್ಕಂಥದ್ದು. ಅಕ್ಷತೆ ಕೈಲಿಟ್ಕೊಳ್ಳಿ. ಓಂ ಸುಮಕಾಯ ನಮಃ, ಏಕದಂತ ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಕುಮಾರ ಗುರುವೇ ನಮಃ, ಓಂ ಈಶಪುತ್ರಾಯ ನಮಃ, ಓಂ ಸರ್ವಸಿದ್ಧ ಪ್ರದಾಯಕಾಯ ನಮಃ. ಮಹಾಗಣಪತಯೇ ನಮಃ. ವಿದ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಧೂಪ ಮಾರ್ಗ್ರಾಪಯಾಮಿ. ಧೂಪಂ ಈಗ ಊದ್ಕಡ್ಡಿ ಅಂಟಿಸ್ಕೊಳ್ಳಿ. ಎರಡು ಊದ್ಕಡ್ಡಿಗಳನ್ನು ತೆಗೆದುಕೊಂಡು ಗಣಪತಿಗೆ ನೀವು ಅಂದರೆ ಗಣಪತಿ ನಿಮ್ಮ ಮುಂದಿದ್ದಾನೆ, ಗಣಪತಿನ ನೀವು ಮುಂದಿಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಿ, ಅದು ನಿಮ್ಮ ಮನಸ್ಸಲ್ಲಿ ಸಂಕಲ್ಪವಿರಲಿ. ಧೂಪ ಅಂಟಿಸ್ಕೊಂಡು ಧೂಪ ಮಾಡಿ. ಘಂಟಾನಾದ ಓಂ ದಶಾಂಗಂ ಗೋಗಲಂ ದೋಪಂ ಸುಗಂಧಂ ಚ ಸುಮನೋಹರಂ ಕಪಿಲಾಗ್ರದ ಸಂಯುಕ್ತಂ ದೋಪೋಯಂ ಪ್ರತಿರೋಚ್ಯತ ಧೂಪಮಾಗ್ರಾಪಯಾಮಿ. ಶ್ರದ್ಧೆಯಿಂದ ಧೂಪ ಮಾಡಿ. ಗಣಪತಿಗೆ ಧೂಪ ಆಯಿತು. ಈಗ ನೈವೇದ್ಯ, ಹಣ್ಣು, ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಕಲ್ಸಕ್ಕರೆ, ನೀವೇನಿದ್ರು ಪರವಾಗಿಲ್ಲ, ಏನೂ ಇಲ್ವಾ? ಪಕ್ಕದವರು ಮಾಡ್ತಿದ್ದಾರೆ, ಅದನ್ನು ನಿಮ್ಮ ಕಣ್ಣಲ್ಲಿ ನೋಡಿದ್ರೆ ಸಾಕು. ಪಕ್ಕದಲ್ಲಿ ಕೂತಿರ್ತಕ್ಕಂಥ ಅವ್ರು ಏನು ಮೃಷ್ಟಾನ್ನವನ್ನು ತಿಂದಿದ್ದಾರೆ ನೀವು ಅದನ್ನು ನೋಡಿ. ಗಣಪತಿ ನಾನು ಅದು ನೋಡ್ತಿದ್ದೀನಿ, ನೀನು ತಗೊಳಪ್ಪ ಅಂತ ಹೇಳಿ. ಭಗವಂತ ನಮಗೇನೆಲ್ಲ ಕೊಟ್ಟಿದ್ದಾನೋ ಕೊಟ್ಟಿದ್ದೆಲ್ಲ ಒಂದೇ. ನಿಮ್ಮ ಮನೆಯಲ್ಲಿ ಸಕ್ಕರೆ ಬೈದಿರ್ತಾನೆ, ಮನಸ್ಸಲ್ಲಿ ಜ್ಞಾಪಕ ಮಾಡ್ಕೊ, ಆ ಸಕ್ಕರೆ ಗಣಪತಿ ತಿನ್ಕೊಂಡು ಬರ್ತಾನೆ. ಓಂ ಭೂರ್ಭವ ಸ್ವ ತತ್ಸವಿತ್ರವರೇಣ್ಯಂ ಪ್ರಚೋದಯಾತ್. ಒಂದು ಹೂವು ಅಕ್ಷತೆ, ಒಂದು ಧರಣೆ ನೀರು. ಶಾಸ್ತ್ರಬದ್ಧವಾಗಿ ನೈವೇದ್ಯಕ್ಕೆ ಇಟ್ಕೊಂಡಿದ್ರೆ, ಪಂಚಪಾತ್ರೆ ಉದ್ಧರಣೆ ನಿಮ್ಮ ಹತ್ರ ಇದ್ರೆ, ಹೂವು ಅಕ್ಷತೆ ತೆಗೆದುಕೊಳ್ಳಿ, ಒಂದು ಉದ್ಧರಣೆ ನೀರು ಹಾಕ್ಕೊಳ್ಳಿ, ಸುತ್ತಕಟ್ಟಿ ಒಂದು ಸುತ್ತು ಸುತ್ತಕಟ್ಟಿ ಪ್ರೋಕ್ಷಣೆ ಮಾಡಿ ಗಣಪತಿಗೆ ತೋರಿಸಿ, ಗಣಪತಿ ಈ ನೈವೇದ್ಯವನ್ನು ತೆಗೆದುಕೊಳ್ಳಪ್ಪ ಅಂತ ಹೇಳಿ. ಅದಾದ ನಂತರ ಏಕಾರ್ತಿ, ಏಕಾರ್ತಿ ಮಾಡಲಿಕ್ಕೆ ನಿಮ್ಮ ಹತ್ರ ಜಾಗ ಇದ್ದು ಅಲ್ಲಿ ಸ್ಥಳ ಇದ್ದು ಅದಕ್ಕೆ ಬೇಕಾದ ಸಲಕರಣೆ ಇದ್ದರೆ ಮಾಡಿ, ಅಥವಾ ಅಲ್ಲಿ ಗಣಪತಿಗೆ ಆರತಿ ಆಗತ್ತೆ ನಿಮ್ಮ ಮನೆ ಅಲ್ಲಿ ಇರಲಿ. ಸ್ವಾಮಿಗೊಂದು ಏಕಾರ್ತಿ, ಏಕಾರ್ತಿ ಮಹಾಮಂಗಳಾರತಿ ಎರಡು ಒಟ್ಟಿಗೆ. ದೀಪಂ ತ್ರೈಲೋಕ್ಯಂತ್ರಿಪರಾಪಹಾಚ್ಛಾಮಿ ದೇವಾಯ ಪರಮಾತ್ಮನೇ ನರಕಾಘೋರಾ ದಿವ್ಯ ಜ್ಯೋತಿ ಮೋಸ್ತು. ಅರೆ ನಮ ಪಾರ್ವತೀಪದೇ ಹರ ಮಹಾದೇವ ಇಂದಿರಾರಮಣ ಗೋವಿಂದ ಸಿದ್ಧಿ ವಿನಾಯಕನಿಗೆ. ಮಹಾಗಣಪತಿನ ಪ್ರಾರ್ಥನೆ ಮಾಡಿ, ಮಹಾಗಣಪತಿಗೆ ಮಂಗಳಾರತಿ ಆಯಿತು. ಅದಾದ ನಂತರ ನೀವು ಮಾಡಬೇಕಾದ್ದೇನು, ಗಣಪತಿಯ ಒಂದಿಷ್ಟು ಹೂವು ಅಕ್ಷತೆಗಳು ಕೈಲಿಟ್ಕೊಳ್ಳಿ, ಹೇಳ್ಕೊಳ್ಳಿ. ವಕ್ರತುಂಡ ಮಹಾಕಾಯ
ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಮಹಾಗಣಪತಿನ ಪ್ರಾರ್ಥನೆ ಮಾಡಿದ್ದೀರಿ. ಸಾಷ್ಟಾಂಗ ನಮಸ್ಕಾರನ ಪುರುಷರು ಮಾಡ್ತಾರೆ, ಮೊಣಕಾಲೂರಿ ನಮಸ್ಕಾರನ ಮಹಿಳೆಯರು ಮಾಡ್ತಾರೆ. ನಿಮ್ಮ ಕಣ್ಣು ಮುಚ್ಚಿ ಒಂದು ನಿಮಿಷದ ಕಾಲ ಕಣ್ಣು ಮುಚ್ಚಿ ಗಣಪತಿನ ಪ್ರಾರ್ಥನೆ ಮಾಡಿ, ಗಣಪತಿಗೆ ಭೂಮಿ ನಮಸ್ಕಾರ ಮಾಡ್ತಿದ್ದೀವಿ ಅಂತ ನೀವು ಅಂದುಕೊಂಡು ಹೂವು ಅಕ್ಷತೆ ಕಾಳನ್ನ ನಿಮ್ಮ ಮುಂದೆನೆ ಅಲ್ಲೇ ಆ ತಟ್ಟೆ ಮೇಲೆ ಹಾಕ್ಕೊಳ್ಳಿ. ಗಣಪತಿಯಿಂದ ಆ ಪೂಜೆ ಮಾಡಿರ್ತಕ್ಕಂಥ ಪುಷ್ಪ ಅಥವಾ ಅಕ್ಷತೆ ಕಾಳನ್ನ ಕೈಗೆ ಎತ್ಕೊಳ್ಳಿ. ಈಗ ವಿಜಯಲಕ್ಷ್ಮಿಯ ಕುರಿತಾಗಿ ತಿಳಿಯೋಣ. ವಿಜಯಲಕ್ಷ್ಮಿ ಹೆಸರೇ ಹೇಳ್ತಾ ಇದೆ, ವಿಜಯವನ್ನ ಕರುಣಿಸುವವಳು ಅಂತ. ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ವಿಜಯ ಪ್ರಾಪ್ತಿಗಾಗಿ ಸಾಕಷ್ಟು ಹಂಬಲಿಸ್ತೇವೆ ಅಲ್ವೇ? ಹಾಗಾಗಿ ಇನ್ಮುಂದೆ ಏನೇ ಕೆಲಸ ಮಾಡೋಕ್ಕೂ ಮುಂಚೆ ಒಮ್ಮೆ ವಿಜಯಲಕ್ಷ್ಮಿಯನ್ನ ಸ್ಮರಿಸ್ಕೊಳ್ಳಿ. ಅಷ್ಟೇ ಅಲ್ಲ, ಇವಳು ಜ್ಞಾನ ವಿಕಾಸಿನಿ ಕೂಡ ಹೌದು. ಬಹಳ ವೈಭವದಿಂದ ಈ ತಾಯಿಗೆ ಪೂಜೆಯನ್ನ ಮಾಡಲಾಗತ್ತೆ. ಬನ್ನಿ ಇನ್ನಷ್ಟು ದೃಶ್ಯಾವಳಿಗಳನ್ನ ಈಗ ನೋಡೋಣ. ಲಕ್ಷ್ಮಿಯ ಅನುಷ್ಠಾನವನ್ನ ವಿಧಿವತ್ತಾಗಿ ಹೇಗೆ ಮಾಡಬೇಕು ಅಂತ ತಿಳಿಯೋಣ. ಅಕ್ಷತೆ ಪ್ರಸಾದ ತಲೆ ಮೇಲೆ ಇಟ್ಕೊಳ್ಳಿ. ಗಣಪತಿ ಆಶೀರ್ವಾದ, ಅದು ಗಣಪತಿಯ ಆಶೀರ್ವಾದ ನಿಮಗೆ ಸಿಕ್ಕಿದೆ. ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಆಗಿದೆ. ಈಗ ನಾವು ಮಾಡಬೇಕು ಅಂದ್ಕೊಂಡಿರ್ತಕ್ಕಂತಹ ಅನುಷ್ಠಾನ ಈಗ ನಾವು ಪ್ರಾರಂಭಿಸೋಣ. ಇಷ್ಟೊತ್ತು ಮಾಡಿದ್ದು ಗಣಪತಿ ಪ್ರಾರ್ಥನೆ, ಗಣಪತಿ ಆಶೀರ್ವಾದ ನಮಗೆ ಸಿಕ್ತು. ಮಹಾಲಕ್ಷ್ಮೀ ದೇವದಾಭ್ಯೋ ನಮಃ. ಹೂವು ಅಕ್ಷತೆಗಳ ಕೈಲಿ ತಗೊಳ್ಳಿ, ಮಧ್ಯದಲ್ಲಿ ಓಡಾಡಬಾರ್ದು, ಕೂತ್ಕೊಂಬಿಡಿ ಎಲ್ಲರೂ. ಹೂ ಅಕ್ಷತೆಗಳ ಕೈ ತಗೊಂಡ್ರಮ್ಮ. ಈಗ ಲಕ್ಷ್ಮೀ ಪೂಜೆ ಪ್ರಾರಂಭ ಆಗ್ತದೆ ಹೇಳಿ. ಹರಿಂಗಾರಾಸನ ಗರ್ಭಿತಾಂ ನೆಲಸಿಕಾಂ ಸೋಂ ಕ್ಲೀಂ ಕಲಾಂಬಿ ಬಿಭ್ರತೀಂ ಸವರ್ಣಾಂ ವರದಾರಿಣೀಂ ವರಸುಧಾಂ ದೌತಾಂ ತ್ರಿನೇತ್ರೋ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರ ಕಲಾಂ ಶ್ರೀಚಕ್ರ ಶ್ರೀಚಕ್ರ ಸಂಚಾರಿಣೀ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೀ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸರಸಿ ಜ ನಿಲಯೇ ಸರೋಜ ಹಸ್ತೇ ಸರೋಜ ಹಸ್ತೇ ಸರಸಿ ಜ ನಿಲಯೇ ಸರೋಜ ಹಸ್ತೇ ಸರಸಿ ಜ ನಿಲಯೇ ಸರೋಜ ಹಸ್ತೇ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಮೋಸ್ತು ನಮಸ್ತೇ ಕಮಲೇ ಕಮಲೇ ಕಮಲಾಲಯೇ ಕಮಲಾಲಯೇ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಮಸ್ತೇ ನಮಸ್ತೇ ಗಂಧದ್ವಾರ ಗಂಧದ್ವಾರ ದುರಾದರ್ಶ ದುರಾದರ್ಶ ನಿತ್ಯವಸ ನಿತ್ಯಪಷ್ಟೀಶಿಣೀಶಿಣೀ ಈಶ್ವರೀ ಈಶ್ವರೀ ಸರ್ವಭೂತಾನಾಂ ಸರ್ವಭೂತಾನಾಂ ಸ್ವಾಮಿ ಹೋಪ ಸ್ವಾಮಿ ಹೋಪ ತ್ವಯೇ ಶ್ರಿಯೇ ತ್ವಯೇ ಶ್ರಿಯೇ ಮಹಾಕಾಳೀ ಮಹಾಕಾಳೀ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಮಹಾಸರಸ್ವತೀ ಮಹಾಸರಸ್ವತೀ ದೇವತಾ ದೇವತಾ ಪ್ರಿಯತಾ ಪ್ರಿಯತಾ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಸರ್ವಮಂಗಳ ಸರ್ವಮಂಗಳ ಮಾಂಗಲ್ಯೇ ಮಾಂಗಲ್ಯೇ ಶಿವೇ ಸರ್ವಾರ್ಥ ಶಿವೇ ಸರ್ವಾರ್ಥ ಸಾಧಕೇ ಸಾಧಕೇ ಶರಣ್ಯೇ ಶರಣ್ಯೇ ತ್ರಯಂಬಕೇ ತ್ರಯಂಬಕೇ ಗೌರೀ ನಾರಾಯಣಿ ನಾರಾಯಣಿ ನಮೋಸ್ತುತೇ ನಮೋಸ್ತುತೇ ಓಂ ಮಹಾಲಕ್ಷ್ಮೀ ನಮಃ ಓಂ ಮಹಾಲಕ್ಷ್ಮೀ ನಮಃ ಓಂ ಸರಸಿ ಜನಿಲಯೇ ನಮಃ ಓಂ ಸರಸಿ ಜನಿಲಯೇ ನಮಃ ಓಂ ಸಿದ್ಧಲಕ್ಷ್ಮೀ ನಮಃ ಓಂ ಸಿದ್ಧಲಕ್ಷ್ಮೀ ನಮಃ ಓಂ ಮೋಕ್ಷಲಕ್ಷ್ಮೀ ನಮಃ ಮೋಕ್ಷಲಕ್ಷ್ಮೀ ನಮಃ ಓಂ ಜಯಲಕ್ಷ್ಮೀ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಮಾಡೋಣ. ಈಗ ಅರ್ಚನೆಗೆ ಕುಂಕುಮ ಇಟ್ಕೊಂಡಿದ್ದೀರಾ ನೋಡಿ. ಕುಂಕುಮ ಅರ್ಚನೆ ಮಾಡಬೇಕಾದ ಬೆರಳು ಯಾವುದು? ಉಂಗುರ ಬಿಚ್ಚಿಡೋ ಬೆರಳಲ್ಲ, ಉಂಗುರ ಹಾಕ್ಕೊಂಡಿರೋ ಬೆರಳು. ಆಮೇಲೆ ಉಂಗುರ ಬಿಚ್ಚಿಟ್ಬಿಟ್ಟಿರಿ. ಉಂಗುರದ ಬೆರಳಲ್ಲಿ ಕುಂಕುಮ ಅರ್ಚನೆ ಮಾಡಬೇಕು. ಹೆಬ್ಬೆರಳು ಮತ್ತು ಉಂಗುರದ ಬೆರಳು, ಹೆಬ್ಬೆರಳು ಮತ್ತು ಉಂಗುರದ ಬೆರಳು, ಇದರ ಸಹಾಯದಿಂದ ಕುಂಕುಮ ಅರ್ಚನೆಯನ್ನು ಮಾಡಬೇಕು. ಕುಂಕುಮನ ಹಿಂಗೆ ಎಸಿಬಾರ್ದು, ಕುಂಕುಮ ಹಿಂಗೆ ಎಸೆಯೋದು ಬೇಡ. ಕುಂಕುಮ ತೆಗೆದುಕೊಂಡು ನಿಧಾನಕ್ಕೆ ಹಿಂಗೆ ಜಾರಿಸ್ಬೇಕು, ಈ ಥರ ಜಾರಿಸ್ಬೇಕು. ಮನೆಯಲ್ಲಿ ಮೈದಾ ಹಿಟ್ಟು ಸಿಗ್ತಿರಲ್ಲ ಆ ಥರ ನಿಧಾನಕ್ಕೆ ಜಾರಿಸ್ಬೇಕು.
ತಗೊಳ್ಳಿ ಕುಂಕುಮನ. ಓಂ ಹೂವಾಕ್ಷತೆಗಳು ದೇವರು ಹಾಕಿ ವಿಳೆದೆಲೆ ಅಡಿಕೆ ಕಮಲ ಪುಷ್ಪ ಯಾರು ತಂದಿದ್ದೀರಿ ಆ ಕಮಲ ಪುಷ್ಪದ ಮೇಲೆ ಕುಂಕುಮಾರ್ಚನೆ ಆಗಬೇಕು, ಅದು ವಿಶೇಷ. ಕಮಲ ಪುಷ್ಪದ ಮೇಲೆ ಕುಂಕುಮಾರ್ಚನೆ ಮಾಡಿದ್ರೆ ತಾಯಿಯ ಪಾದದ ಮೇಲೆ ಕುಂಕುಮ ಇಟ್ಟಷ್ಟು ಪುಣ್ಯ. ಸಿಂಧೂರ ರಣ ವಿಗ್ರಹ ಮಾಣಿಕ್ವರತ್ತರ ನಾಯಕ ಶೇಖರಾನ್ ಸ್ಮಿತಮುಖಿ ಮಾಪೇನ ವಕ್ಷೋರುಗಾಂ ವಾಣಿಜ್ಯ ಮಣಿಪೂರ್ಣ ರತ್ನ ಶಶಕಂ ರಕ್ತೋತ್ಪಲಂ ಹಿಪ್ರದೀನ್ ಸೌಮ್ಯಾನ್ ರತ್ನಘಟಸ್ಥ ರಕ್ತ ಚರಣಾನ್ ಪರಮಂಬಿಕಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೀ ಚ ಧೀಮಹೇ ತನ್ಹಾ ಲಕ್ಷ್ಮೇ ಪ್ರಚೋದಯಾತ್. ಓಂ ಪ್ರಕೃತ್ಯೈ ನಮಃ ಓಂ ವಿಕೃತ್ಯೈ ನಮಃ ಓಂ ವಿದ್ಯಾಯೈ ನಮಃ ಓಂ ಸರ್ವಭೂತೈತ ಪ್ರದಾಯೈ ನಮಃ ಓಂ ಶ್ರದ್ಧಾಯೈ ನಮಃ ಓಂ ವಿಭೂತ್ಯೈ ನಮಃ ಓಂ ಸರ್ವಭ್ಯೈ ನಮಃ ಓಂ ಪರಮಾತ್ಮಿಕಾಯ ನಮಃ ಓಂ ವಾಚೈ ನಮಃ. ಓಂ ಪರಿಹಾಯೈ ನಮಃ ಓಂ ಸ್ವಧಾಯೈ ನಮಃ ಓಂ ಸುಧಾಯೈ ನಮಃ ಓಂ ದನ್ಯಾಯೈ ನಮಃ ಓಂ ವಿದುಕೈ ನಮಃ ಓಂ ನಿತ್ಯಪುಷ್ಟಾಯೈ ನಮಃ ಓಂ ವಿಭವಾಯೈ ನಮಃ ಓಂ ಆದಿತ್ಯೈ ನಮಃ ಓಂ ದಿತ್ಯೈ ನಮಃ ಓಂ ನಿತ್ಯೈ ನಮಃ ಓಂ ವಸುರಾಯ ನಮಃ ಓಂ ವಸುಧಾರಣ್ಯೈ ನಮಃ ಓಂ ಕಮಲಾಯ ನಮಃ ಓಂ ಕಾಂತಾಯೈ ನಮಃ ಓಂ ಕಾಮಾಕ್ಷೈ ನಮಃ ಓಂ ಕಮಲ ಸಂಭವಾಯ ನಮಃ ಓಂ ಅನುಗ್ರಹ ಪ್ರದಾಯೈ ನಮಃ ಓಂ ಬುದ್ಧಾಯ ನಮಃ ಓಂ ಅನಗಾಯೈ ನಮಃ ಓಂ ಹರಿವಲ್ಲಭಾಯೈ ನಮಃ ಓಂ ಅಶೋಕಾಯೈ ನಮಃ ಓಂ ವೀರತಾಯೈ ನಮಃ ಓಂ ದೀಪ್ತಾಯೈ ನಮಃ ಓಂ ಅಶೋಕ ನಿವಾರಣ್ಯೈ ನಮಃ ಓಂ ಧರ್ಮ ನಿಲಯಾಯೈ ನಮಃ ಓಂ ಕರುಣಾಯೈ ನಮಃ ಓಂ ಪದ್ಮಮಾತ್ರೇ ನಮಃ ಓಂ ಪದ್ಮಪ್ಯಾಯೈ ನಮಃ ಓಂ ಪದ್ಮಹಸ್ತಾಯೈ ನಮಃ ಓಂ ಪದ್ಮಾಕ್ಷೈ ನಮಃ ಓಂ ಪದ್ಮಸುಂದರ್ಯೈ ನಮಃ ಓಂ ಪದ್ಮೋದ್ಭವಾಯ ನಮಃ ಓಂ ಪದ್ಮಮುಖೈ ನಮಃ ಓಂ ಪದ್ಮನಾಭಪ್ರಿಯಾಯೈ ನಮಃ ಓಂ ಪದ್ಮಮಯೈ ಓಂ ಪದ್ಮಮಾಲಾಂಬರಾಯೈ ನಮಃ ಓಂ ದೇವ್ಯೈ ನಮಃ ಓಂ ಪದ್ಮಿನ್ಯೈ ನಮಃ ಓಂ ಪದ್ಮಾರಣ್ಯೈ ನಮಃ ಓಂ ಪುಣ್ಯಗಂಧಾಯೈ ನಮಃ ಓಂ ಸ್ವಪ್ರಸನ್ನಾಯೈ ನಮಃ ಓಂ ಪ್ರಸಾದಾಭಿಮುಖೈ ನಮಃ ಓಂ ಪ್ರಭಾಯೈ ನಮಃ ಓಂ ಚಂದ್ರವದನಾಯೈ ನಮಃ ಓಂ ಚಂದ್ರಾಯೈ ನಮಃ ಓಂ ಚಂದ್ರಸಹೋದರ್ಯೈ ನಮಃ ಓಂ ಚತುರ್ಭುಜಾಯೈ ನಮಃ ಓಂ ಚಂದ್ರರೂಪಾಯೈ ನಮಃ ಓಂ ಇಂದಿರಾಯೈ ನಮಃ ಓಂ ಇಂದುಶೀತಲಾಯೈ ನಮಃ ಓಂ ಆಹ್ಲಾದಜನನ್ಯೈ ನಮಃ ವೀಕ್ಷಕರೇ, ನೀವು ನೋಡ್ತಾ ಇರೋದು ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಜರುಗ್ತಿರುವಂತಹ ವಿಶೇಷವಾದ ಕಾರ್ಯಕ್ರಮ. ನಾನು ಆಗ್ಲೇ ತಿಳಿಸ್ತಾ ಇದ್ದೆ ಸಂತಾನ ಲಕ್ಷ್ಮಿಯ ಕುರಿತಾಗಿ, ಈಗ ವಿದ್ಯಾಲಕ್ಷ್ಮಿಯ ಕುರಿತಾಗಿ ತಿಳಿಯೋಣ.
ವಿದ್ಯಾಲಕ್ಷ್ಮಿ ಅಂದ್ಕೂಡ್ಲೆ ನನಗೆ ಒಂದ್ ಮಾತು ನೆನಪಿಗೆ ಬರುತ್ತೆ. ಹಿರಿಯರು ಹೇಳ್ತಿದ್ರು, ದುಡ್ಡೇ ದೊಡ್ಡಪ್ಪ ಆದ್ರೆ ವಿದ್ಯೆ ಅವರಪ್ಪ ಅಂತ. ಹಾಗಾಗಿ ವಿದ್ಯಾಲಕ್ಷ್ಮಿ ಬಹಳ ಮುಖ್ಯ ಪಾತ್ರವನ್ನ ನಮ್ಮೆಲ್ಲರ ಜೀವನದಲ್ಲಿ ವಹಿಸ್ತಾಳೆ. ಯಾಕಂದ್ರೆ ಎಲ್ರಿಗೂ ಕೂಡ ವಿದ್ಯಾವಂತರಾಗಬೇಕು ಅನ್ನೋ ಹಂಬಲ ಇದ್ದಿರುತ್ತೆ ಅಲ್ವೇ. ಯಾಕಂದ್ರೆ ಹೇಳ್ತಾರಲ್ವಾ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಅಂದ್ರೆ ವಿದ್ಯೆಯನ್ನ ಕಲಿತವರಿಗೆ ಎಲ್ಲೆಡೆ ಕೂಡ ಗೌರವ ಮನ್ನಣೆ ದೊರಕತ್ತೆ ಅಂತ. ಹಾಗಾಗಿ ವಿದ್ಯಾರ್ಥಿಗಳು ಅಂತಲ್ಲ, ಹುಟ್ಟಿನಿಂದ ಸಾಯುವವರೆಗೂ ಎಲ್ಲರೂ ಕೂಡ ಏನೋ ಒಂದು ಕಲಿತಾನೆ ಇರ್ತಾರೆ. ಸಕಲ ಕಲೆಗಳ ಜನನಿ ಈ ವಿದ್ಯಾಲಕ್ಷ್ಮಿ. ಅಷ್ಟೇ ಅಲ್ಲ, ಶೋಕ ವಿನಾಶಿನಿ ಕೂಡ ಹೌದು. ಯಾಕೆ ವಿದ್ಯಾಲಕ್ಷ್ಮಿಯನ್ನ ಆರಾಧಿಸ್ಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ. ಬನ್ನಿ ಈಗ ಹೋಗೋಣ ಮಹಾಲಕ್ಷ್ಮಿಯ ಅನುಷ್ಠಾನದಲ್ಲಿ ಗುರುಜಿಯವರು ಏನ್ ತಿಳಿಸ್ತಾ ಇದ್ದಾರೆ ಅಂತ ತಿಳಿಯೋಕೆ. ಓಂ ಶಿವಂಗರ್ಗೈ ನಮಃ. ಓಂ ಸತ್ಯೈ ನಮಃ. ಓಂ ವಿಮಲಾಯೈ ನಮಃ. ಓಂ ವಿಶ್ವಜನನ್ಯೈ ನಮಃ. ಓಂ ದಶ್ಯೈ ನಮಃ. ಓಂ ದಾರಿದ್ರ್ಯನಾಶಿನ್ಯೈ ನಮಃ. ಓಂ ವೇದವಷ್ಕರಣ್ಯೈ ನಮಃ. ಓಂ ಶಾಂತಾಯೈ ನಮಃ. ಓಂ ಪ್ರಪ್ರಬಲ್ಯ ಶಾಂಬರಾಧ್ಯೈ ನಮಃ. ಓಂ ಶ್ರಿಯೈ ನಮಃ. ಓಂ ಭಾಸ್ಕರ್ಯೈ ನಮಃ. ಓಂ ಬಿಲ್ವನಿಲಯಾಯೈ ನಮಃ. ಓಂ ವರಾರೋಹಾಯೈ ನಮಃ. ಓಂ ಯಶಸ್ವಿನ್ಯೈ ನಮಃ. ಓಂ ವಸುಂಧರಾಯೈ ನಮಃ. ಓಂ ಉದರಾಂಗಾಯೈ ನಮಃ. ಓಂ ಹರಿಣ್ಯೈ ನಮಃ. ಓಂ ಹೇಮಮಾಲಿನ್ಯೈ ನಮಃ. ಓಂ ಶ್ರೀನಾನ್ಯಕರ್ಯೈ ನಮಃ. ಓಂ ಸಿದ್ಧ್ಯೈ ನಮಃ. ಓಂ ಸ್ತೇನ ಸೌಮ್ಯಾಯೈ ನಮಃ. ಓಂ ಶುಭಪ್ರದಾಯೈ ನಮಃ. ಓಂ ರೂಪದಂಷ್ಟಗಳಂದಾಯೈ ನಮಃ. ಓಂ ವರಲಕ್ಷ್ಮೀ ನಮಃ. ಓಂ ವಸಪ್ರದಾಯೈ ನಮಃ. ಓಂ ಶುಭಾಯೈ ನಮಃ. ಓಂ ಹಿರಣ್ಯಪ್ರಾಕಾರಾಯೈ ನಮಃ. ಓಂ ಸಮುದ್ರದಲಯಾಯೈ ನಮಃ. ಓಂ ಜಯಾಯೈ ನಮಃ. ಓಂ ಮಂಗಳಾಯೈ ನಮಃ. ಓಂ ವಿಷ್ಣುವಕ್ಷಸ್ಥಿರಾಸನ್ಯೈ ನಮಃ. ಓಂ ವಿಷ್ಣುಪತ್ಯೈ ನಮಃ. ಓಂ ಬ್ರಹ್ಮಣಾಕ್ಷೈ ನಮಃ. ನಾರಾಯಣ ಸಮಾಸ್ಮಿತಾಯೈ ನಮಃ. ಓಂ ದಾರಿದ್ರ್ಯಂ ವಂಶಿನೈ ನಮಃ. ಓಂ ನಿವಾರಿಣ್ಯೈ ನಮಃ. ಓಂ ನವದುರ್ಗಾಯೈ ನಮಃ. ಓಂ ಮಹಾಕಾಳ್ಯೈ ನಮಃ. ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೈ ನಮಃ. ಓಂ ತ್ರಿಕಾಲ ಜ್ಞಾನ ಸಂಪನ್ನಾಯೈ ನಮಃ. ಓಂ ಭವನೇಶ್ವರ್ಯೈ ನಮಃ. ಓಂ ಬ್ರಾಹ್ಮ್ಯೈ ನಮಃ. ಮಹೇಶ್ವರ್ಯೈ ನಮಃ. ಓಂ ಕೌಮಾರ್ಯೈ ನಮಃ. ಓಂ ವೈಷ್ಣವ್ಯೈ ನಮಃ. ಓಂ ವಾರಾಖ್ಯೈ ನಮಃ. ಓಂ ಚಂದ್ರಾಯೈ ನಮಃ. ಓಂ ಚಾಮುಂಡಾಯೈ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ಪ್ರಸನ್ನ ಪಾರ್ವತ್ಯೈ ನಮಃ. ಓಂ ರಾಜರಾಜೇಶ್ವರ್ಯೈ ನಮಃ. ಓಂ ಅನ್ನಪೂರ್ಣೈ ನಮಃ. ಆಪಾಹಿತ ದೇವತಾಭ್ಯೋ ನಮಃ. ಕುಂಕುಮಸ್ತೋತ್ರ ನಾಮ ಪೂಜಾಂ ಸಮರ್ಪಯಾಮಿ. ಓಂ ಮಹೇಶ್ವರಾಯ ನಮಃ. ಶಂಭವೇ ನಮಃ. ಓಂ ವಿನಾಯಕನೇ ನಮಃ. ಓಂ ಜಯಜಯಕರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಗವರ್ಧಿನೇ ನಮಃ. ಓಂ ನೀಲಾಹಿದಾಯ ನಮಃ. ಓಂ ಶಂಕರಾಯ ನಮಃ. ಓಂ ಜ್ವಾಲಪಾನಯ ನಮಃ. ಓಂ ಘಟ್ವಾಘೇ ನಮಃ.
ಓಂ ವಿಷ್ಣುವಲ್ಲಭಾಯ ನಮಃ ಓಂ ಶಿವವಿಷ್ಟಾಯ ನಮಃ ಓಂ ಅಂಬಿಕಾನಾಥಾಯ ನಮಃ ಓಂ ಶ್ರೀಗಂಧಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಶರ್ವಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಶಿವಪ್ರಿಯಾಯ ನಮಃ ಓಂ ಉಗ್ರಾಯ ನಮಃ ಓಂ ಕಪರ್ದಿನೇ ನಮಃ ಓಂ ಕಾಮಾರ್ಯೇ ನಮಃ ಓಂ ಅಂಧಕಾಸುರನಾಯೈ ನಮಃ ಓಂ ಗಂಗಾಧರಾಯ ನಮಃ ಓಂ ಕಲಾಟಾಕ್ಷಾಯ ನಮಃ ಓಂ ಕಾಲಕಾಲ ನಮಃ ಓಂ ಕೃಪಾನಿಧಯೇ ನಮಃ ಓಂ ಭೀಮಾಯ ನಮಃ ಓಂ ಪರಶುಹಸ್ತಾಯ ನಮಃ ಓಂ ಮೃಪಾಣಿನೇ ನಮಃ ಓಂ ಜಟಾಧರಾಯ ನಮಃ ಓಂ ಕೈಲಾಸವಾಸಿನೇ ನಮಃ ಓಂ ಕವಚಿನೇ ನಮಃ ಓಂಕಾರಾಯ ನಮಃ ಓಂ ದೇವರಾಂಗಾಯ ನಮಃ ಓಂ ವೃಷಾಂಗಾಯ ನಮಃ ಓಂ ವೃಷಭಾರೂಢಾಯ ನಮಃ ಓಂ ಭಸ್ಮೋದ್ಧೋಳಿತ ವಿಗ್ರಹಾಯ ನಮಃ ಓಂ ಸಾಮಪ್ರಿಯಾಯ ನಮಃ ಓಂ ತ್ರಯಮಯಾಯ ನಮಃ ಓಂ ತ್ರಯಮೂರ್ತಯೇ ನಮಃ ಓಂ ಅನೀಶ್ವರಾಯ ನಮಃ ಓಂ ಪರಮಗಿಲಾಯ ನಮಃ ಓಂ ಪರಮಾತ್ಮನೇ ನಮಃ ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ ಓಂ ಹರಿಷೇ ನಮಃ ಓಂ ಯಜ್ಞಮಯಾಯ ನಮಃ ಓಂ ಸೋಮಾಯ ನಮಃ ಓಂ ಪಂಚವಕ್ತ್ರಾಯ ನಮಃ ಓಂ ಸದಾಶಿವಾಯ ನಮಃ ಓಂ ವಿಶ್ವೇಶ್ವರಾಯ ನಮಃ ಓಂ ವೀರಭದ್ರಾಯ ನಮಃ ಓಂ ಗಣನಾಥಾಯ ನಮಃ ಓಂ ಜಜಾಪತಯೇ ನಮಃ ಹಿರಣ್ಯರೇತಸೇ ನಮಃ ಓಂ ದುರ್ದರ್ಶಾಯ ನಮಃ ಓಂ ಗಿರೀಶಾಯ ನಮಃ ಓಂ ಗಿರೀಶಾಯ ನಮಃ ಮಾನಗಾಯ ನಮಃ ಓಂ ಭುಜಂಗಭೂಷಣಾಯ ನಮಃ ಓಂ ಗರಿದಾಯ ನಮಃ ಓಂ ಗಿರಿಧನ್ವನೇ ನಮಃ ಓಂ ಗಿರಿಪ್ರಿಯಾಯ ನಮಃ ಓಂ ಕೃತ್ಯವಾಸಸೇ ನಮಃ ಓಂ ಪುರಾರಾಧಯೇ ನಮಃ ಓಂ ಭಗವತೇ ನಮಃ ಓಂ ರಮಥಾಧಿಪಾಯ ನಮಃ ಓಂ ಮೃತ್ಯಂಜಯಾಯ ನಮಃ ಓಂ ಸೂಕ್ಷ್ಮತನವೇ ನಮಃ ಓಂ ಜಗದ್ವ್ಯಾಪಿನೇ ನಮಃ ಓಂ ಜಗದ್ಗುರವೇ ನಮಃ ಓಂ ವ್ಯೋಮಕೇಶಾಯ ನಮಃ ಓಂ ಮಹಾಸೇನ ಜಗಾಯ ನಮಃ ಓಂ ಚಾರು ವಿಕ್ರಮಾಯ ನಮಃ ಓಂ ರುದ್ರಾಯ ನಮಃ ಓಂ ಸ್ಥಾನಪದಯೇ ನಮಃ ಓಂ ಸ್ಥಾನವೇ ನಮಃ ಓಂ ಅಹಿರ್ಬುದ್ಧ್ಯಾಯ ನಮಃ ಓಂ ದಿಗಂಬರಾಯ ನಮಃ ಓಂ ಅಷ್ಟಮೂರ್ಥಯೇ ನಮಃ ಓಂ ಅನೇಕಾತ್ಮನೇ ನಮಃ ಓಂ ಶಾಶ್ವತಾಯ ನಮಃ ಓಂ ಷಂಡ ವಿಗ್ರಹಾಯ ನಮಃ ಓಂ ಶಾಶ್ವತಾಯ ನಮಃ ಓಂ ಖಂಡಪರಶವೇ ನಮಃ ಓಂ ಅಜಾಯ ನಮಃ ಓಂ ಪಾಶ ವಿಮೋಚಕಾಯ ನಮಃ ಓಂ ದೇವ ನಮಃ ಓಂ ವಶಪದಯೇ ನಮಃ ಓಂ ದೇವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಅವ್ಯಾಯ ನಮಃ ಓಂ ಹರಯೇ ನಮಃ ಓಂ ದೋಷದಂತಬಿಲೇ ನಮಃ ಓಂ ಅವ್ಯಗ್ರಾಯ ನಮಃ ಓಂ ದಕ್ಷಾಧ್ವರಹರಾಯ ನಮಃ ಓಂ ಹರಾಯ ನಮಃ ಓಂ ಬಲನೇತ್ರಯೇ ನಮಃ ಓಂ ಅವ್ಯಕ್ತಾಯ ನಮಃ ಓಂ ಸಹಸ್ರಾಕ್ಷಾಯ ನಮಃ ಓಂ ಸಹಸ್ರಪಾದೇ ನಮಃ ಓಂ ಅಪವರ್ಗಪ್ರಧಾಯ ನಮಃ ಓಂ ಅನಂತಾಯ ನಮಃ ಓಂ ತಾರಕಾಯ ನಮಃ ಓಂ ಪರಮೇಶ್ವರಾಯ ನಮಃ ತಾಯಿ ಮಹಾಲಕ್ಷ್ಮಿಗೂ ಕುಂಕುಮಾರ್ಚನೆ ಆಯಿತು. ಕೈಲಾಸನಾಥನಾದಂಥ ಕಾಶಿ ವಿಶ್ವೇಶ್ವರನಿಗೂ, ಏಕೆಂದರೆ ಇದು ಆತನ ಆಸ್ಥಾನ. ಕಾಶಿ ವಿಶ್ವೇಶ್ವರನ ಆಸ್ಥಾನದಲ್ಲಿ ನಾವು ಕೂತು ಪೂಜಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ತಾಯಿಯ ಒಂದು ವಿಶೇಷವಾಗಿರತಕ್ಕಂತಹ ಅನುಷ್ಠಾನ ಮಾಡುವಾಗ ಕೈಲಾಸನಾಥನಾದಂಥ ಕಾಶಿ ವಿಶ್ವೇಶ್ವರನ ಒಂದು ಸಹಿತ ಒಂದು ಶಿವಾಷ್ಟೋತ್ತರವಾಯಿತು. ತಾಯಿ ಪ್ರಸಾದ ಆಗ್ತಾ ಇದೆ ನೋಡಿ, ಎಷ್ಟು ವಿಶೇಷವಾಗಿದೆ. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಗಾರಾಧನ ಗರ್ಭೇದಾಂ ನಲಸಿಕಾಂ ಸೋಂ ಕ್ಲೀಂ ಗಳಾಂ ಬಿಭ್ರತೇ ಸವರ್ಣಾರದಾರಿಣೀಂ ಚ ವರಸದಾಂ ಧೌತಾಂ ತ್ರೇತ್ರೋಜ್ವಲಾಂ ವಂದೇ ಪೃಷ್ಠಕವಾಸಮಂಗುಜಿತರಾಂ ದೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ವರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತೇ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಬಹಿಷ್ಕೃತ ಶೇಖರಾಂ ಸ್ಮಿತ ಮುಖೇ ಮಾಪೇನ ವಕ್ಷೋರಃ ಪಾಣಿಭ್ಯಾ ಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ವಿಪ್ರದೇ ಸೌಮ್ಯಾಂ ರಕ್ತ ಘಟಸ್ಥ ರಕ್ತ ಚರಣಾಂ ಧ್ಯಾಯೇ ಪರಮಂಬಿಕಾ
ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಕುಂಕುಮಾರ್ಚನೆ ಆದ ನಂತರ ಧೂಪದೀಪ ನೈವೇದ್ಯ ಮಹಾಲಕ್ಷ್ಮಿಗೆ. ಧೂಪಂ ದಶಾಂಗಂ ಗುಗ್ಗಲಂದೋಪಂ ಸುಗಂಧಂ ಚ ಸೋಹರಂ ಕಪಿಲಾಗ್ರ ಸಂಹಿಕ್ತಂ ದೋಪಂ ಪ್ರತರುಚ್ಯತಾಂ ಧೂಪಮಾಗ್ರಾಪಯಾಮಿ. ಧೂಪ ಧೂಪ ಧೂಪ. ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಕೊನೆಯ ಲಕ್ಷ್ಮಿ ಅಷ್ಟಲಕ್ಷ್ಮಿಯರಲ್ಲಿ ಕೊನೆಯ ಲಕ್ಷ್ಮಿಯೇ ಧನಲಕ್ಷ್ಮಿ. ದುಡ್ಡು ಯಾರಿಗೂ ಬೇಡ ಹೇಳ್ರಿ. ದುಡ್ಡು ಬೇಕು ಅಂತ ಹೇಳಿದ್ರೆ ಧನಲಕ್ಷ್ಮಿಯನ್ನ ನಾವು ಆರಾಧಿಸಬೇಕು. ವೇದ ಪುರಾಣ ಇತಿಹಾಸಗಳೆಲ್ಲದರಲ್ಲೂ ಸಕಲ ಕಾಲಗಳಲ್ಲೂ ಎಲ್ಲರಿಂದ ಹೊಗಳಿಸ್ಕೊಳ್ತಿರುವಂತಹ ಲಕ್ಷ್ಮಿ ಈ ಧನಲಕ್ಷ್ಮಿ. ಸಕಲ ಸಂಪತ್ ಸ್ವರೂಪಿಣಿ ಈ ಧನಲಕ್ಷ್ಮಿ. ಲಕ್ಷ್ಮಿ ಅಂತ ಹೇಳಿದ್ರೆ ಬರೀ ಅಷ್ಟೇ ಅಲ್ಲ, ಲಕ್ಷ್ಯದೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗುವವಳೆ ಲಕ್ಷ್ಮಿ ಅಂತ ಕೂಡ ಹೇಳ್ತಾರೆ. ಧನಲಕ್ಷ್ಮಿ ಖಂಡಿತವಾಗಿ ನಿಮ್ಮೆಲ್ಲರ ಮನೆಗೂ ಬರಲಿ. ಯಾಕಂದ್ರೆ ಶುಕ್ರವಾರ ಬೇರೆ, ಇವತ್ತು ಪ್ರತಿ ಶುಕ್ರವಾರ ಕೂಡ. ಅದಕ್ಕೆ ನಮ್ಮ ಹೆಣ್ಮಕ್ಳು ಬಹಳ ಪ್ರೀತಿಯಿಂದ ಈ ಲಕ್ಷ್ಮಿಯನ್ನ ಆರಾಧಿಸ್ತಾರೆ. ಹೇಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡೋ ಮೂಲಕ ಅಲ್ವೇ ನಿಮ್ಮೆಲ್ಲರಿಗೂ ಕೂಡ ಆ ತಾಯಿ ಒಲಿಯಲಿ, ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಬನ್ನಿ ಮತ್ತಷ್ಟು ದೃಶ್ಯಾವಳಿಯನ್ನೀಗ ನೋಡ್ಬರೋಣ. ತಾಯಿಗೆ ಒಂದು ಏಕಾರ್ತಿ. ಏಕಾರ್ತಿ ಅಂದ್ರೆ ನೈವೇದ್ಯಕ್ಕೂ ಮುನ್ನ ಇದ್ರೆ ಏಕಾರ್ತಿ ಮಾಡಿ, ಇಲ್ಲಾಂದ್ರೆ ಸ್ಥಾಪಿತ ಪ್ರತ್ಯಕ್ಷ ದೀಪಂದರ್ಶಯಾಮಿ ಅಂತ. ನಿಮ್ಮ ಮುಂಭಾಗದಲ್ಲಿರ್ತಕ್ಕಂಥ ದೀಪಗಳನ್ನು ನೋಡಿದ್ರು ನೀವೇ ದೀಪದ ಆರತಿ ಮಾಡಿದಷ್ಟು ಸಮಾಧಾನ. ಅದಕ್ಕೆ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ಅಂತ ಹೇಳ್ತೀವಿ. ಈಗ ದೇವಿಗೆ ನೈವೇದ್ಯ. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಮಹಾಲಕ್ಷ್ಮಿ ನೈವೇದ್ಯ ಆಯಿತು. ಈಗ ನೈವೇದ್ಯ ನೋಡಿ, ಕಾಯಿ ತಂದಿದ್ದೀರಿ, ಕಾಯಿ ಹೊಡಿಲಿಕ್ಕೆ ಸ್ಥಳ ಇಲ್ಲ, ಹಾಗೆ ಆ ಪೂರ್ಣ ಫಲವನ್ನು ಹಾಗೇ ನೈವೇದ್ಯ ಮಾಡಿ ಆ ನೈವೇದ್ಯ ಕಾಯಿನ ಮನೆಗೆ ತೆಗೆದುಕೊಂಡು ಹೋಗಿ ನಾಳೆ ಬೆಳಗ್ಗೆ ತಾಯಿಗೆ ವಿಶೇಷವಾದಂಥ ರೀತಿ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದನ ಕೊಬ್ಬರಿ ಹುರಿದು ಕೊಬ್ಬರಿ ಮಿಠಾಯಿ ಮಾಡಿ ನೀವು ನಾಲ್ಕು ಜನಕ್ಕೆ ಅಕ್ಕಪಕ್ಕ ಇರತಕ್ಕಂತಹ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟು ಸ್ವಲ್ಪ ಪ್ರಸಾದವನ್ನು ನೀವು ಕೊಟ್ಟು ನಂತರ ಪ್ರಸಾದವನ್ನು ನೀವು ತೆಗೆದುಕೊಳ್ಳಿ. ಈಗ ತಾಯಿಗೆ ಕೈವಿನ ಈ ಮುಂದಿಟ್ಟಿರ್ತಕ್ಕಂತಹ ತೆಂಗಿನಕಾಯಿನ ನೈವೇದ್ಯ ಮಾಡಿ ಆ ನೈವೇದ್ಯದ ಮೇಲೆ ಒಂದು ಧರಣೆ ನೀರನ್ನ ಪ್ರೋಕ್ಷಣೆ ಮಾಡಿ. ಅಂದರೆ ತೆಂಗಿನಕಾಯಿ ಮೇಲೆ ನೀರು ಪ್ರೋಕ್ಷಣೆ ಮಾಡಿ, ನೀರಿದ್ದರೆ ಇಲ್ವ ಹೂವನೇ ಒಂದೆರಡು ಹೂವನ್ನ ಅದರ ಮೇಲೆ ಹಾಕ್ಬಿಡಿ. ಪ್ರೋಕ್ಷಾಪರಿಶಿಂಜ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದ ಓಂ ಭೋದ್ಭವಸ್ವ ಓಂ ತತ್ಸವಿತ್ರವರೇಣ್ಯಂ ವರ್ಗೋ ದೇವಸ್ಯ ಯೋನ ಪ್ರಚೋದಯಾತ್. ಓಂ ಪ್ರಾಣಾಯ ಸ್ವಾಹ ಪಾಪಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ದಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ಬ್ರಹ್ಮಣೇ ಸ್ವಾಹ. ಪೂಗೀಫಲಾದಿ ಮಹಾಶಕ್ತಿರ ದೇವತಾ ನೈವೇದ್ಯಂ ಸೋಪಯಾಮಿ ಪೂಗೀಫಲ ಸಮಾಯುಕ್ತಂ. ಪೂಗೀಫಲ ಅಂದ್ರೆ ಏನು ಗೊತ್ತಾ? ಮೊನ್ನೆ ತಾನೇ ಹೇಳಿದೆ, ಊಟ ಆದ ನಂತರ ಏನು ಮಾಡ್ತೀರಿ? ಎಲೆಡಿಕೆ ಹಾಕ್ಕೊಳ್ತೀರಿ. ಅದನ್ನೇ ತಾಯಿಗೆ ಊಟ ಕೊಟ್ಟಿದ್ದೀರಿ, ಈಗ ಎಲೆಡಿಕೆ ಕೊಡಿ. ತಗೊಳ್ಳಿ, ಎರಡು ಬಿಳೆದಡಿಕೆ ಕೈನ ಕೈಗೆ ತಗೊಳ್ಳಿ. ಎಲೆಡಿಕೆಯನ್ನು ಕೈಗೆ ತಗೊಂಡು ಮಹಾಲಕ್ಷ್ಮಿಗೆ ಅಮ್ಮನವರು ಕೊಡ್ತಾ ಇದ್ದೀರಿ ಅಂತ ಹೇಳಿ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ದಳೆವೃತಂ ಕರ್ಪೂರ ಚೋಳ ಸಂಹಿತಂ ತಾಂಬೂಲಂ ಹಿರಣ್ಯಗರ್ಭಾಯ ನಮಃ ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾಮಿ. ದಕ್ಷಿಣೆ ಬಂಗಾರದ ದಕ್ಷಿಣೆ ಆಗಬೇಕು. ಎಲ್ಲಿಂದ ತರೋಣ ಬಂಗಾರದ ದಕ್ಷಿಣೆ? ಅದಕ್ಕೆ ದಕ್ಷಿಣಕ್ಕೆ ತಿರ್ಕೊಂಡ್ಬಿಟ್ರೆ ಅದು ದಕ್ಷಿಣೆ ಕೊಟ್ಟಂಗೆ ಸಮಾಧಾನ. ಅದಕ್ಕೋಸ್ಕರ ಇದ್ರೆ ಒಂದು ನಾಲ್ಕು ಆಣಿ ಎಂಟು ಆಣಿ ಒಂದು ರೂಪಾಯಿ ಅದರ ಮೇಲೆ ಇಟ್ಕೊಳ್ಳಿ. ಇಲ್ಲವ ಪರವಾಗಿಲ್ಲ, ಅದನ್ನು ಭಗವಂತನಿಗೆ ಸಮರ್ಪಿಸಿಬಿಡಿ. ಭಗವಂತ ನೀನು ಕೊಟ್ಟಿದ್ದು ನಾನು ನಿಂಗೆ ಕೊಡ್ತಾ ಇದ್ದೀನಿ, ಮನೇಲಿ ಬೀರುಲ್ಲಿದೆ ಅದು ತಗೋ ಅಂತ ಹೇಳಿ. ಮನೆಗೆ ಹೋಗಿ ಬೀರು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಗುರುಗಳು ಹೇಳಿದ್ರು ಬೀರುಲ್ಲಿದ್ದ ದುಡ್ಡೆಲ್ಲ ದೇವ್ರು ಎತ್ಕೊಂಡ್ರು ಅಂತ ಹೇಳೋದು ಬೇಡ. ಪೂಗೀ ಫಲಸಮಾಯುಕ್ತಂ ನಾಗವಲ್ಲಿ ದಳೆವೃತಂ ಕರ್ಪೂರ ಚೋರ್ಣ ಸಂಹಿಕ್ತಂ ತಾಂ ಬೌಲಂ ಪ್ರತಿರುಚ್ಯತಾಂ ಹಿರಣ್ಯಗರ್ಭಾಯ ನಮಃ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಈಗ ತಾಯಿಗೆ ಮಹಾಮಂಗಳಾರತಿ. ನೀವೆಲ್ಲ ಏನು ಅಂದುಕೊಂಡಿದ್ದೀರಿ, ಯಾವ ಕ್ಷಣಕ್ಕಾಗಿ ನೀವು ಕಾಯ್ತಾ ಇದ್ದೀರಿ, ಆ ಕ್ಷಣ ಇಷ್ಟಕ್ಕೆ ಮುಂಚೆನೆ ತಾಯಿ ಮಹಾಲಕ್ಷ್ಮಿ ಇಲ್ಲಿ ಬಂದು ಹೋದ್ಲು. ಕೊಲ್ಲಾಪುರದಿಂದ ಕರವೀರಪುರದಿಂದ ಮಹಾಲಕ್ಷ್ಮಿ ಇಲ್ಲಿಗೆ ಬಂದು ನೀವೆಲ್ಲರೂ ಮಾಡ್ತಾ ಇರತಕ್ಕಂತಹ ಈ ಅನುಷ್ಠಾನನ
ತಾಯಿ ಬಲಗಡೆಯಿಂದ ಹೂ ಪ್ರಸಾದವನ್ನು ಕೊಟ್ಟಲು ಅದು ನಮ್ಮ ಕ್ಯಾಮರಾ ಕಣ್ಣಲ್ಲು ಸರಿಯಾಗಿದೆ. ಇಲ್ಲಿ ಮುಂದಿರ್ತಕ್ಕಂಥ ಇಷ್ಟೂ ಜನ ಸಾಕ್ಷಿಭೂತರಾಗಿದ್ದಾರೆ. ಅವರೆಲ್ಲರೂ ಸಹಿತ ನಾಳೆ ದಿವಸ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ನನ್ನ ಕಾರ್ಯಕ್ರಮದಲ್ಲಿ ಅದರಲ್ಲೂ ಈ ಮಹಾಲಕ್ಷ್ಮಿ ನಮೋಸ್ತುತೆ ವರಮಹಾಲಕ್ಷ್ಮಿ ಕಾರ್ಯಕ್ರಮದಲ್ಲಿ ತಾಯಿ ಲಕ್ಷ್ಮಿ ಕೊಟ್ಟಂತಹ ಪ್ರಸಾದವನ್ನು ಎಲ್ಲರೂ ನೋಡಬಹುದು, ನೀವು ನಿಮ್ಮ ಮನೆಗಳಲ್ಲಿ ನೋಡಬಹುದು. ತಾಯಿಗೊಂದು ಮಂತ್ರಪುಷ್ಪ, ಅದಾದ ನಂತರ ನಮಸ್ಕಾರ. ನಮಸ್ಕಾರ ಆದಮೇಲೆ ನೀವೆಲ್ಲರೂ ಸಹಿತ ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮವನ್ನು ನಿಧಾನಕ್ಕೆ ತೊಗೊಂಡ್ಬರಬೇಕು. ದೂರದಲ್ಲಿ ನಿಂತು ತಾಯಿನ ಕಣ್ತುಂಬ ನೋಡಬೇಕು. ಅಮ್ಮ ನಿನ್ನ ಆಶೀರ್ವಾದ ಕೊಡು ತಾಯಿ ಅಂತ ತಾಯಿಗೆ ಐದಡಿ ದೂರದಲ್ಲಿ ನಿಂತು ಆರತಿ ಮಾಡಬೇಕು. ದೂರದಲ್ಲಿ ನಿಂತು ನಮಸ್ಕಾರ ಮಾಡಬೇಕು. ನೀವೆಲ್ಲರೂ ದೇವಿ ಮೇಲೆ ಒಟ್ಟಿಗೆ ಬಂದುಬಿಟ್ರೆ ನಿಮ್ಮಲ್ಲಿರೋ ಶಕ್ತಿ ಆ ತಾಯಿಗೂ ಭಯ ಆಗೋಬಿಡುತ್ತೆ. ಅದಕ್ಕೋಸ್ಕರ ದೂರದಲ್ಲಿ ನಿಂತು ಆರತಿ ಮಾಡಿ. ಈಗ ಷೋಡಶೋಪಚಾರ ಪೂಜೆ ಎಲ್ಲ ಆಯಿತು ಅಂದರೆ ಛತ್ರಂಧಾರಿಯಾಮಿಂ ಚಾಮರವೀರ್ಯಾಮಿ ನೃತ್ಯಂ ಸರ್ಪಯಾಮಿ ಆಂಧೋರಿ ಕಾಂಸುಪ್ಯಾಮಿ ಅಶ್ವಾರೂಢಸುಪ್ಯಾಮಿ ಧ್ವಜಾರೂಢಸುಪ್ಯಾಮಿ ಸಮಸ್ತ ರಾಜೋಪಚಾರ ದೇವೋಪಚಾರ ಶಕ್ತ್ಯೋಪಚಾರ ಭಕ್ತ್ಯೋಪಚಾರ ಪೂಜಾಂ ಸಮರ್ಪಯಾಮಿ. ಲಕ್ಷ್ಮೀ ವ್ರತವನಾಚರಿಸಿ, ಲಕ್ಷ್ಮೀ ವ್ರತವನಾಚರಿಸಿ, ಇಹ ಪರ ಸುಖವನು ಕೊಡುವ ದೇವಿ ಲಕ್ಷ್ಮೀ ವ್ರತವನಾಚರಿಸಿ. ಪ್ರತಿ ಶುಕ್ರವಾರ ಸಂಜೆ ಗೋಧೂಳಿಯ ವೇಳೆ ಬೆಳ್ಳಿ ಕಲಶದಲ್ಲಿ ಜಲವ ತುಂಬಿಸಿ ಶುದ್ಧ ಪೀಠದಲ್ಲಿ ಚಂದದಿ ಭಕ್ತಿಯಿಂದಿರಿಸಿ ಲಕ್ಷ್ಮಿ ಚಕ್ರದ ಪೀಠದ ಮುಂದೆ ರಂಗವಲ್ಲಿಯ ಬಿಡಿಸಿ ಪೀಳರಾಯನ ಇರಿಸಿ ಸಿಂಗರಿಸಿ ಪಠವನು ಇರಿಸಿ ಜೋಡಿ ದೀಪಗಳ ಭಕ್ತಿಯ ಉರಿಸಿ ಅರಿಶಿನ ಕುಂಕುಮ ಸಮವ ಸಲ್ಲಿಸಿ ಅರಿಶಿನ ಕುಂಕುಮ ಸಮವ ಸಲ್ಲಿಸಿ ಸ್ತೋತ್ರಗಳ ಪಠಿಸಿ ಕೃತಿಸಿ ಲಕ್ಷ್ಮಿ ವ್ರತವನಾಚರಿಸಿ ತೊಡಿಸಿ ಗಂಧದ ಕಟ್ಟಿಯ ಬೆಳಗ್ಗೆ ಸರಿ ಸಿಹಿ ನೈವೇದ್ಯವ ದೇವಿಗೆ ಸಲ್ಲಿಸಿ ಸಿಹಿ ನೈವೇದ್ಯ. ವೀಕ್ಷಕರ ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಹಿಡಿಸಿದೆ ಅಂತ ಭಾವ ಜೊತೆಗೆ ಗುರು ಬಹಳ ವಿಧಿವತ್ತಾಗಿ ಹೇಗೆ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕು ಅಂತ ತಿಳ್ಕೊಟ್ಟಿದ್ದಾರೆ. ಹಾಗಾಗಿ ಹಿಡಿಸಿದೆ ತಾನೇ ನಿಮ್ಗೆ ಕಾರ್ಯಕ್ರಮ. ಜೊತೆಗೆ ಅಷ್ಟಲಕ್ಷ್ಮಿಯರ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ, ಸುಖ ಶಾಂತಿ ನೆಮ್ಮದಿ ನಿಮ್ಮೆಲ್ಲರ ಮನಸ್ಸಲ್ಲಿ ನೆಲೆಸಿರ್ಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿಯದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಹೊರಡೋ ಸಮಯ ಆಗಿದೆ. ಹಾಗಿದ್ರೆ ಹೋಗ್ಬರೋದಾ? ನಮಸ್ಕಾರ.